ಎಲ್ಲರಿಗೂ ನಮಸ್ಕಾರಗಳು. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್ ಅನ್ನೋ ತರ ಯಾರಿಗೂ ಟೈಮ್ ವೇಟ್ ಮಾಡಲ್ಲ, ಅದು ಹೋಗ್ತಾ ಇರುತ್ತೆ, ಅದ್ರ ಜೊತೆಗೆ ನಾವು ಹೋಗ್ಬೇಕು ಅಂತ ಒಂದು ಅಮೂಲ್ಯವಾದ ವೇಳೆಯನ್ನ ಇವತ್ತು ತಾವೆಲ್ಲ ನಮ್ಮ ಭಜನಾ ಕಾರ್ಯಕ್ರಮಕ್ಕೆ ತೆಗೆದಿದ್ದೀರಾ. ಸೊ ಅದಕ್ಕೋಸ್ಕರ ತೆಗೆದು ಆ ಸಮಯವನ್ನ ನಮ್ಗೆ ಒನ್ ಅವರ್ ಇಲ್ಲಿ ಸ್ಪೆಂಡ್ ಮಾಡಕ್ಕೆ ಬಂದಿದ್ದೀರಾ, ಎಲ್ರಿಗೂ ಹೃದಯಪೂರ್ವಕವಾದ ಸ್ವಾಗತ. ನಮ್ಮ ಶ್ರೀ ಕಾಳಿಕಾ ವಿಶ್ವಕರ್ಮ ಮಹಿಳಾ ಮಂಡಳಿಯಿಂದ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತೀನಿ. ಜ್ಯೋತಿರ್ಮಯಂ ಶಾಂತಮಯಂ ವಿಶ್ವಾತ್ಮಕಂ ವಿಶ್ವಜಿತಂ ನಿರೀಹಂ ಆದ್ಯಂತ ಶೂನ್ಯಂ ಸಕಲೈಕನಾಥಂ ಶ್ರೀ ವಿಶ್ವಕರ್ಮಾಣಂ ನಮಾಮಿ. ಎಲ್ಲ ಬಾಂಧವರಿಗೆ, ಶ್ರೀ ಕಾಳಿಕಾ ವಿಶ್ವಕರ್ಮ ಮಹಿಳಾ ಮಂಡಳಿಗೆ ಸ್ವಾಗತ, ಸುಸ್ವಾಗತ. ಯಾವಾಗ್ಲೂ ಸಾಂಪ್ರದಾಯಿಕವಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡಬೇಕಾದ್ರೆ ದೇವರ ಸ್ತುತಿಯೊಂದಿಗೆ ಶುರು ಮಾಡ್ತೀವಿ. ಕಾರಣ, ದೇವರ ಕೃಪೆಗೆ ನಾವೆಲ್ಲ ಪಾತ್ರರಾಗ್ಬೇಕು. ಯಾವುದೇ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಅಲ್ಲಿ ದೇವರ ಅನುಗ್ರಹ ಇರಬೇಕಾಗ್ತದೆ. ಅದಕ್ಕೋಸ್ಕರ ಮೊದಲಿಗೆ ನಾವು ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಈ ಪ್ರಾರ್ಥನೆಯನ್ನ ತೇಜಸ್ವಿನಿ ಈಗ ಹಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಗುಣಸಾಗರಿ. ನನ್ನ ಹೆಸರು ತೇಜಸ್ವಿನಿ. ಪ್ರಥಮ ವಕ್ರತುಂಡ ಪ್ರದಂತಂ ದ್ವಿತೀಯಕಂ ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಶ್ವಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಮುಖಕಂ ಲಂಬೋದರಂ ಪಂಚಮಂಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರ ಭೂಮವರ್ಣಂ ತಥಾಶಕಂ ನಾಮಂ ಭಾರಚಂದ್ರಂ ದಶಮಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ಹಸ್ತಪರಶುಧರ ಪಾಶಾಂಕುಶಧರ ಸಿದ್ಧ
सिद्धि विनायक रीनो धारा भक्ति और नानी सुबे ಧನ್ಯವಾದಗಳು ತೇಜಸ್ವಿನಿ ಮತ್ತೆ ಗುಣಸಾಗರಿಗೆ. ಪ್ರಾರ್ಥನಾ ಮಂದಿರವನ್ನೇ ಸೃಷ್ಟಿ ಮಾಡಿಬಿಟ್ರವರು, ಅಷ್ಟೊಂದು ಸೊಗಸಾಗಿ ಪ್ರಾರ್ಥನೆಯನ್ನ ಮಾಡಿದ್ರು. ಮತ್ತೊಮ್ಮೆ ಧನ್ಯವಾದಗಳು. ಈಗ ನೂತನವಾಗಿ ಆಯ್ಕೆಯಾದಂಥ ನಮ್ಮ ಅಧ್ಯಕ್ಷೆ ಶ್ರೀಮತಿ ಉಮಾ ವಾಸು ಕಿತ್ತಳಿ ಅವರು ವೆಲ್ಕಮ್ ಸ್ಪೀಚ್ ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವಿಶ್ವಕರ್ಮಣೆ. ವಾಗತ್ತ ಯುವ ಸಂಪೃತ್ತೌ ವಾಗತ್ತ ಪ್ರತಿ ಪ್ರತ್ಯಹೆ ಜಗತೌ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಇವತ್ತಿನ ನಮ್ಮ ಶ್ರೀ ಕಾಳಿಕಾದೇವಿ ಮತ್ತು ವಿಶ್ವಕರ್ಮ ಪೂಜೆ ಭಜನೆಗೆ ಆಗಮಿಸಿದಂತ ನಮ್ಮ ವಿಶ್ವಕರ್ಮ ಬಾಂಧವರಾದ ನಮ್ಮ ತಂದೆ ತಾಯಿಗಳಿಗೆ ಮತ್ತು ನಮ್ಮ ಅಣ್ಣ ತಮ್ಮಂದಿರು ಮತ್ತು ನಮ್ಮ ಅಕ್ಕ ತಂಗಿಯರು ಮತ್ತು ನಮ್ಮ ಮಕ್ಕಳು ಎಲ್ಲರಿಗೂ ನನ್ನ ವಿನಯಪೂರ್ವಕ ನಮಸ್ಕಾರಗಳು. ಮತ್ತು ನಮ್ಮ ಮಹಿಳಾ ಮಂಡಳ ವತಿಯಿಂದ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ವಿಶೇಷವಾಗಿ ಅತಿಥಿಗಳಾಗಿ ಆಗಮಿಸಿದಂಥ ಸಂಗೀತಗಾರರಾದ ಮೋಹನ್ ಕಬ್ಬೂರ್ ಅವರಿಗೂ ಮತ್ತು ಸಲಹೆಗಾರರಾದಂಥ ಚಂದ್ರಕಾಂತ ಕೌಜಲ್ಗಿ ಅವರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಇವತ್ತು ಜನವರಿ 76ನೇ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದವರು ಸಂಕ್ರಾಂತಿ ಎಳ್ಳು ಬಿಲ್ಲದ ಕಾರ್ಯಕ್ರಮವನ್ನು ತುಂಬಾ ಜೋರಾಗಿ ನಡೆಸುತ್ತಿದ್ದರು. ಆದರೆ ಈ ವರ್ಷ ಕರೋನಾದಿಂದ ಬಸವರಾಜ್ ಬಡಗೇರ್ ಇವರ ಮನೆಯಲ್ಲಿ ಸಂಕ್ಷಿಪ್ತವಾಗಿ ವಿಶ್ವಕರ್ಮ ಮತ್ತು ಕಾಳಿಕಾದೇವಿ ಪೂಜೆಯನ್ನು ಆಚರಿಸಿದರು. ಮತ್ತು ನಾವು ವಿಶ್ವಕರ್ಮ ಮತ್ತು ಮಹಿಳಾ ಮಂಡಳ ವತಿಯಿಂದ ನಮ್ಮ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ನಾವು ಪ್ರೋತ್ಸಾಹ ಕೊಡುತ್ತಾ ಬಂದಿದ್ದೇವೆ. ತಮ್ಮೆಲ್ಲರ ಸಹಕಾರದಿಂದ ನಮ್ಮ ಚಾನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಸುಂದರವಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇವೆ. ಇನ್ನೊಂದು ವಿಶೇಷವೆಂದರೆ ಈ ತಿಂಗಳು ವನಜಾದೇವಿ ಪುಟ್ಟಸ್ವಾಮಿಯವರು ನಮಗೆ ಫ್ರೀಯಾಗಿ ಯೋಗವನ್ನು ಹೇಳಿಕೊಡುತ್ತಿದ್ದಾರೆ. ಯೋಗ, ಪ್ರಾಣಾಯಾಮ ಮತ್ತು ಶ್ಲೋಕಗಳನ್ನು ನಮ್ಮ ಮನಮುಟ್ಟುವಂತೆ ಹೇಳಿಕೊಡುತ್ತಿದ್ದಾರೆ. ಅವರಿಗೆ ನಮ್ಮ ಮಹಿಳಾ ಸಂಘದಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ದಯವಿಟ್ಟು ತಾವೆಲ್ಲರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಮ್ಮ ಚಾನೆಲ್ಗೆ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಡುತ್ತಾ ಇರಿ ಅಂತ ಹೇಳಿ
ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ. ಇದಕ್ಕೆಲ್ಲ ಗಂಗಾ ಹೊಂಬಾಳ್ ಮತ್ತು ರೂಪಾ ಹಳಿಸಾಗರ್, ಶ್ವೇತಾ ಬಡಿಗೇರ್ ಮತ್ತು ಸುನೀತಾ ವಾಸು ಇವರೆಲ್ಲರ ಸಹಾಯದಿಂದ ನಾವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ನಲ್ಲಿ ಎಲ್ಲ ಭಜನೆ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದೆ. ನಮಸ್ಕಾರ. ಧನ್ಯವಾದಗಳು. ನೀವು ಹೇಳಿದ್ದು ನಿಜ. ಇನ್ ಕೇಸ್ ಈ ಕರೋನಾದ ಏನಾದ್ರೂ ಪ್ರಭಾವ ಇಲ್ಲದೆ ಇದ್ದಿದ್ರೆ ನಾವು ಇವತ್ತು ಎಲ್ಲರೂ ಮಾಚಹಳ್ಳಿಯಲ್ಲಿರೋ ಸೈಟ್ ಅಲ್ಲಿ ಇರುವಂತಹ ವಿಶ್ವ ಏನು ಸಂಕ್ರಾಂತಿ ಸಮ್ಮೇಳನವನ್ನ ಆಚರಿಸ್ತಾ ಇದ್ವಿ. ಸೊ ಈಗ ವೆಲ್ ಬಿಗಿನಿಂಗ್ ಇಸ್ ಹಾಫ್ ಡನ್ ಅಂತ ಹೇಳ್ತಾರೆ. ಸೊ ಪರವಾಗಿಲ್ಲ, ಜನವರಿ ಫಸ್ಟ್ ಮಂತ್ ನಾವು ಈ ಆನ್ಲೈನ್ ಮಾಡಿ ನೆಕ್ಸ್ಟ್ ಆನ್ವರ್ಡ್ಸ್ ನಾವೆಲ್ಲ ಈ ವರ್ಚುವಲ್ ಇಲ್ಲದೆ ರಿಯಲ್ ಆಗಿ ಮೀಟ್ ಆಗಿ ನಾವು ಮಾಡೋಣ ಅಂತ ದೇವರಲ್ಲಿ ಕೇಳ್ಕೊಂಡು ಮುಂದುವರಿಯೋಣ ಅಂತೆ. ಧನ್ಯವಾದಗಳು ಮತ್ತೊಮ್ಮೆ. ಈಗ ಶ್ರೀಯುತ ಮೋಹನ್ ಕಪೂರ್ ಅವರು ನಮ್ಮ ವಿಶೇಷ ಅತಿಥಿಗಳಲ್ಲಿ ಒಬ್ರು. ಇವರು ಪ್ಯಾಷನೇಟ್ ಸಿಂಗರ್. ಇವರು ಒಂದ್ ನಿಲುವು ನೀವೆಲ್ಲ ಇವತ್ತು ವಿಡಿಯೋ ನೋಡಿರ್ಬೋದು. ನನಗೆ ಇಷ್ಟವಾಗಿದ್ದ ಒಂದೆರಡು ಮಾತುಗಳು ಅವರು ಹೇಳಿದ್ರಲ್ಲಿ ಅಂದ್ರೆ ಲರ್ನಿಂಗ್ ಇಸ್ ನೆವರ್ ಎಂಡಿಂಗ್ ಅಂತ ಹೇಳಿದ್ರು. ಹೌದು, ನಿಜವಾಗ್ಲೂ ಕಲಿಕೆ ಅನ್ನೋದು ಇದು ನಿರಂತರ ನಡೆಯುವಂತ ಪ್ರಕ್ರಿಯೆ. ಇದನ್ನು ಯಾವತ್ತೂ ಇದಕ್ಕೆ ಎಂಡ್ ಅನ್ನೋದಿಲ್ಲ. ಎವ್ರಿ ಡೇ ನಾವು ಒಂದಲ್ಲ ಒಂದು ವಿಷಯನ ಕಲಿತ. ಸೊ ಈ ನಿರಂತರ ಕಲಿಕೆಯಲ್ಲಿ ನಾವೆಲ್ಲ ಭಾಗಿಯಾಗೋಣ ಒಂದಲ್ಲ. ಅದೇ ರೀತಿ ಈಗ ನೋಡಿ, ನಾವು ನಮ್ಗೆ ಯಾರಿಗೂ ಇಷ್ಟೊಂದು ಮೊಬೈಲ್ ಯೂಸ್ ಮಾಡೋದು ಕೂಡ ಗೊತ್ತಿರಲಿಲ್ಲ. ಇವಾಗ ನಾವೆಲ್ಲ ಎಷ್ಟೊಂದು ವಿಷಯಗಳನ್ನ ಕಲ್ತಿದೀವಿ. ಅದೇ ರೀತಿ ನಾವು ಮುಂದುವರಿಯೋಣ ಅಂತ ಹೇಳಿ ಈ ಟೆಕ್ನಾಲಜಿಯನ್ನ ಕಲ್ತ್ಕೊಂಡ್ಬಿಟ್ಟು ನಾವು ಅಪ್ಡೇಟ್ ಆಗ್ತಾ ಹೋಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮುಂದೆ ಬಂದು ಈಗ ಇವರು ದೇಶಭಕ್ತಿಗಿದೆ. ಇವತ್ತು 72ನೇ ಗಣರಾಜ್ಯೋತ್ಸವ ಪ್ರಯುಕ್ತ ಎಲ್ರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು. ಅದರ ಪ್ರಯುಕ್ತ ಶ್ರೀಯುತ ಮೋಹನ್ ಕಪೂರ್ ಅವರು ಹಾಡನ್ನ ಹೇಳ್ತಾ ಇದ್ದಾರೆ. ಅವರನ್ನ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಇವರು ನಮ್ಮ ವಿಶೇಷ ಅತಿಥಿ ಇವತ್ತು. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಒಂದು ರಾಷ್ಟ್ರ ಗೀತೆಯನ್ನು ಹಾಡುತ್ತೇನೆ. ಹಿಂದೂಸ್ತಾನವು ಎಂದು ಮರೆಯ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ಸಿರಿಯಾಗು. ಹಿಂದೂಸ್ತಾನವು ಮರೆಯ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಒರೆಸುವ ಜ್ಞಾನಿ ನೀನಾಗು. ಭಾರತೀಯರ ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದು ಮರೆಯ ಭಾರತ ಮಂಡಲದ ಹಾಹಾಕಾರವ ನೀಡುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಡುವ ಶಕ್ತಿಯು ನೀನಾಗು. ಭಾರತ ಶಕ್ತಿಯ ಜೀವದೈಯುವ ನೀನಾಗು. ಬ್ರಹ್ಮಾಂಡವನೆ ಬೆಳಗುವ ಶಕ್ತಿ ಕಾಣುವ ಯೋಗಿಯು ನೀನಾಗು.
basically ade as I have said learning is never ending age bar adakke enu idilla illa so continuous practice madlebeku practice maadi perform maadidaga matra we will come nearer to perfection okay so nanage en antandre ishtapattu andre with interest whatever we do okay whether it is singing dancing whatever work we do with interest madidre definitely success rate chenagirutade okay so nan bond enandre we should have patience okay then automatically everything comes in line so ee mahila mandala avrige nanu bhari dhanyavaadagalannu helthene first time nanu ee ond eno special guest aagi bandaddu nandu actually I am also very proud of this moment okay ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆನೆ ಬಟ್ ಕಾಳಿಕಾ ದೇವಿಯಲ್ಲಿ ನಮಸ್ಕರಿಸಿ ವಿಶ್ವಕರ್ಮನಲ್ಲಿ ನಮಸ್ಕರಿಸಿ ಓಕೆ ಈ ಅವಕಾಶ ಕೊಟ್ಟದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಏನೇನು ಸಾಧ್ಯ ಇದೆ ವಾಟ್ ಎವರ್ ಇಸ್ ಪಾಸಿಬಲ್ ಲೆಟ್ ಅಸ್ ಜಾಯಿನ್ ಹ್ಯಾಂಡ್ಸ್ ಆ್ಯಂಡ್ ಬಿ ವಿತ್ ಗ್ರೋ ಟುಗೆದರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಅದೇ ನೀವು ನಮ್ಮ ಸಕಲ ಕಲಾವಲ್ಲಭರ ಗ್ರೂಪ್ಗೆ ಸೇರ್ತೀರಾ ಅದು ನಮ್ಮ ನೀವು ನಮ್ಮೊಂದಿಗೆ ಇರೋದು ನಮ್ಮವರಾಗಿರೋದು ಇನ್ನೂ ಹೆಮ್ಮೆಯ ವಿಷಯ ಸರ್ ಥ್ಯಾಂಕ್ ಯು ವೆರಿ ಮಚ್ ಈಗ ನಮ್ಮ ಕುಲದೇವತೆ ಆದಂತಹ ಶ್ರೀ ಕಾಳಿಕಾ ಸ್ತೋತ್ರವನ್ನ ಶ್ರೀಮತಿ ಗಂಗಾ ಹೊಂಬಳ ಅವರು ಹೇಳಲಿದ್ದಾರೆ ಇದು ಬುಕ್ ಅಲ್ಲಿ ಈ ಬುಕ್ ಅಲ್ಲಿ ಪೇಜ್ ನಂಬರ್ 4 4 ಅಲ್ಲಿ ಶ್ರೀ ಕಾಳಿಕಾಂಬಾ ಸ್ತೋತ್ರ 108 ನಾಮಗಳು ಜಗದಂಬೆ ಜಗನ್ಮಾತಾ ಜಗತ್ ಕಲ್ಯಾಣಕಾರಿಣಿ ಬಗಳಾಂಬಾ ಶಾಂಭವಿ ಶಂಕರಿ ಶಿರಶೃಂಗವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮ ನನವರತ ಸರ್ವ ಮಂಗಳೇ ಸರ್ವಾರ್ಥ ಸಾಧಿಕೆ ದೇವಿ ಸರ್ವಶಕ್ತಿ ಸ್ವರೂಪಿಣಿ ಕಲ್ಯಾಣಿ ರುದ್ರಾಣಿ ಶಿರಶೃಂಗವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮ ನಾಗರತ ಪರಮೇಶ್ವರಿ ಅಂಬಿಕೆ ಈಶ್ವರಿ ವರದೆ ವೈಭವೇ ಶಕ್ತಿ ರೂಪಿಣಿ ಶಿರಶೃಂಗವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮ ನನವರತ ಅನ್ನಪೂರ್ಣೇಶ್ವರಿ ಕೃಪಾಸಾಗರಿ ಮಹಾಮಾತೆ ಜ್ಞಾನೇಶ್ವರಿ ಪ್ರತ್ಯಕ್ಷ ಮಹೇಶ್ವರಿ ಮಹಾಮಾಯೆ ಶಿರಶೃಂಗವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮ ನನವರತ ಭವತಾರಿಣಿ ಪ್ರಸನ್ನ ವರದೆ ನಾರಾಯಣಿ ಭುವನ ಮನೋಹರಿ ದುರ್ಗೆ ಮಹಿಷಮರ್ದಿನಿ ಶಿರಶೃಂಗವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮ ನನವರತ ಕರುಣಾಕರಿ ಜಯಕರಿ ಉಮಾಶಂಕರಿ ವರದಾಯಿನಿ ನಿರ್ಮಲೆ ನಿರಾವರಣೆ ಶಿರಶೃಂಗವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮ ನನವರತ ಪ್ರಿಯಂಕಾರಿ ವಾಣಿ ಕಮಲೆ ಓಂಕಾರ ರೂಪಿಣಿ ಗಣಾನಿ ಗಾನ ಪ್ರೀತೆ ಶಿರಶೃಂಗವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮ ನನವರತ ಅಂಕಿಲಾ ಮಾಲಿನಿ ಶಿವೇ ಶಾಂತೆ ಕ್ಲಿಂಕಲೆ ಚಂಡಿ ಚೌಡೇಶ್ವರಿ ಶಿರಶೃಂಗವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮ ನನವರತ ಶ್ರೀಕರಿ ಶುಭಕರಿ ಗೌರಿ ಲೋಕೈಕ ಮಾತೆ ಭೈರವಿ ಭವಾನಿ
ಶಿರಶೃಂಗ ವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮನ ನವರತಾ. ಸರ್ವಾತ್ಮಳೆ ಭಗವತಿ ಪಾವನೆ ಸರ್ವೇಶ್ವರಿ ಸಚ್ಚಿದಾನಂದೇ ಸಹಜೆ ಶಿರಶೃಂಗ ವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮನ ನವರತಾ. ವಿಮಲೆ ವಿಖ್ಯಾತೆ ಮಧುಮತಿ ಹೈಮಾವತಿ ಭಾವೇ ಸಾವಿತ್ರಿ ಶಿರಶೃಂಗ ವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮನ ನವರತಾ. ಮನುವಂದ್ಯ ಕಾಳಿ ಕೌಮಾರಿ ಮುನಿ ಪೂಜೆ ಮೃಡಾಣಿ ಪಾರ್ವತಿ ಶಿರಶೃಂಗ ವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮನ ನವರತಾ. ವಿಶ್ವಾತ್ಮಕೆ ವಿಧೂತ ಪಾಪವೃತೆ ವಿರಜೆ ಅಶ್ವಾರೂಢೆ ಉಮೆ ಲೋಕೇಶ್ವರಿ ಶಿರಶೃಂಗ ವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮನ ನವರತಾ. ಯೋಗೇಶ್ವರಿ ಮಂತ್ರಾದಿ ದೇವತೆ ಗಾಯತ್ರಿ ಭೋಗಾರ್ತಿ ಕಮಲೆ ಕಾತ್ಯಾಯಿನಿ ಕರಾಳೆ ಶಿರಶೃಂಗ ವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮನ ನವರತಾ. ತ್ರಿಪುರ ವಿಜಯೇ ದಯೇ ದಯಾರಸ ಪೂರಿತೆ ಸುಪ್ರಮದೆ ಮಂಡಲತ್ರಯೇ ದಂಡಿ ಶಿರಶೃಂಗ ವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮನ ನವರತಾ. ನಿತ್ಯ ಮುಕ್ತೆ ಸುಮತಿ ಸುಲಲಿತೆ ಸತ್ಯರೂಪಿಣಿ ವಿದ್ಯಾಂಗಿ ವಿಮುಕ್ತೆ ಶಿರಶೃಂಗ ವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮನ ನವರತಾ. ಸರ್ವ ಸೌಭಾಗ್ಯದಾಯಿನಿ ಸರ್ವ ಮಂಗಳದಾಯಿನಿ ಅಮೃತೆ ಸರ್ವಭಿಷ್ಟ ಪ್ರದಾಯಿನಿ ಸರ್ವರಿಷ್ಠ ನಿವಾರಣೆ ಜಯ ದುರ್ಗೆ ಶಿರಶೃಂಗ ವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮನ ನವರತಾ. ಸರ್ವಲೋಕೈಕ ಮಾತೆ ಶರಣಹಿತೆ ಶುಭಾಂಗಿ ಸರ್ವ ಜಗತ್ರಯೇ ಜಗಜ್ಜನನಿ ಮೂಲಾಧಾರಳೆ ಶಿರಶೃಂಗ ವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮನ ನವರತಾ. ಶಿರಶೃಂಗ ವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮನ ನವರತಾ. ಶಿರಶೃಂಗ ವಾಸಿನಿ ಶ್ರೀ ಕಾಳಿಕಾಂಬಾ ರಕ್ಷಿಸು ನಮ್ಮನ ನವರತಾ. ಧನ್ಯವಾದಗಳು. ತಮಗೂ ಧನ್ಯವಾದಗಳು ಗಂಗಾ ಅವರೇ. ಈಗ ಶ್ರೀ ವಿಶ್ವಕರ್ಮ ಭಜನೆಯನ್ನು ಶಶಿಕಲಾ ಸುರೇಗಾಂವ್ಕರ್ ಅವರು ಹೇಳಲಿದ್ದಾರೆ. ನಮಸ್ಕಾರ. ನಮಸ್ಕಾರ. ಸರಿಯಾಗಿ ಕಾಣಿಸ್ತಾ ಇದ್ದೀರಾ? ಹಾ, ಕಾಣಿಸ್ತಾ ಇದೆ, ಹೇಳಿ. ಎಲ್ರಿಗೂ ನಮಸ್ಕಾರ. ಆರು ಸರಿ ಸಮರು ನಿನಗೆ ಶ್ರೀ ವಿಶ್ವಕರ್ಮ, ತೋರೋ ಈ ಜಗದೊಳಗೆ ನಾನೊಬ್ಬರನು ಕಾಣೆ. ಆರು ಸರಿ ಸಮರು ನಿನಗೆ ಶ್ರೀ ವಿಶ್ವಕರ್ಮ, ದೊರೆಯತನದಲ್ಲಿ ನೋಡೆ ಹರಿಹರಾದ್ಯರಿಗೊಂದೆ. ಗುರುವು ತನದಲ್ಲಿ ನೋಡೆ ಜಗದಾದಿ ಗುರುವು, ಸಿರಿಯ ತನದಲ್ಲಿ ನೋಡೆ ತವ ಪಾದ ಪದ್ಮಗಳ ಸರಸ್ವತಿ ಲಕ್ಷ್ಮಿಯರು ಸೇವಿಸುತ್ತಲಿಹರು. ಆರು ಸರಿ ಸಮರು ನಿನಗೆ ಶ್ರೀ ವಿಶ್ವಕರ್ಮ, ತೋರೋ ಈ ಜಗದೊಳಗೆ ನಾನೊಬ್ಬರನು ಕಾಣೆ. ಆರು ಸರಿ ಸಮರು ನಿನಗೆ ಶ್ರೀ ವಿಶ್ವಕರ್ಮ, ನಿರ್ಗುಣ ನಿರಾಕಾರ ನಿರವೇವ ನಿರ್ವೇದ್ಯ ಸ್ವರ್ಗ ಮತ್ಯಾಧಾರ ಸಕಲೈಕ್ಯ ಪೂಜಾ. ಭರ್ಕುದೇವನೆ ನಿನ್ನ ಭಕ್ತಿ ಇಂಭಜಿಸಲ್ಕೆ ದುರಿತ ದುರ್ಗುಣ ಕಳೆದು ಪೊರೆಯುತ್ತಿರುವೆ. ಆರು ಸರಿ ಸಮರು ನಿನಗೆ ಶ್ರೀ ವಿಶ್ವಕರ್ಮ, ತೋರೋ ಈ ಜಗದೊಳಗೆ ನಾನೊಬ್ಬರನು ಕಾಣೆ. ಆರು ಸರಿ ಸಮರು ನಿನಗೆ ಶ್ರೀ ವಿಶ್ವಕರ್ಮ, ಸಗುಣ ಸಾಕಾರದಲ್ಲಿ ಈ ಜಗವ ಪುಟ್ಟಿಸಿದೆ ಅಗಣಿತದ ಮಹಿಮೆಯಿಂ ಪೊರೆಯುತ್ತಿರುವೆ. ಅಗಣಿತ ಗುಣ ಭರಿತ ಅಘವನ್ನು ಪರಿಹರಿಸಿ
ಅಗಲದಂಥ ಸಿರಿಯ ಹೊರವಿತ್ತು ಪೊರೆಯೋ ಆರು ಸರಿ ಸಮರು ನಿನಗೆ ಶ್ರೀ ವಿಶ್ವಕರ್ಮ ತೋರು ಈ ಜಗದೊಳಗೆ ನಾನೊಬ್ಬರನು ಕಾಣೆ ಆರು ಸರಿ ಸಮರು ನಿನಗೆ ಆರು ಸರಿ ಸಮರು ನಿನಗೆ ಆರು ಸರಿ ಸಮರು ನಿನಗೆ ಶ್ರೀ ವಿಶ್ವಕರ್ಮ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಶಶಿಕಲಾ ಮೇಡಮ್ ಥ್ಯಾಂಕ್ ಯು ಬಾಂಧವರೇ ಈಗ ಮಕ್ಕಳೆಲ್ಲ ಆನ್ಲೈನ್ ಕ್ಲಾಸು ಮನೇಲೇ ಇದ್ದಾರೆ ಮಕ್ಕಳನ್ನೆಲ್ಲ ನೀವು ನೋಡ್ಕೋಬೇಕು ಅಂತಂದ್ರೆ ಹೇಳ್ತಾ ಎಷ್ಟೋ ಜನ ಪೇರೆಂಟ್ಸ್ ಇಲ್ಲಿ ಇದ್ದೇ ಇರ ಚಿಕ್ಕ ಚಿಕ್ಕ ಮಕ್ಕಳಿರೋರು ಮನೇಲಿದ್ದಾರೆ ಮಕ್ಕಳಿರ್ಬೋದು ಮೊಮ್ಮಕ್ಕಳಿರ್ಬೋದು ಯಾವಾಗ ನಿಮ್ ಸಾಲಿ ಶುರು ಆಗುತ್ತೋ ಯಾವಾಗ ಸ್ಕೂಲ್ ಹೋಗ್ತಿರೋ ಅಂತ ಬೈತಾ ಇರ್ತೀರ ಎಷ್ಟೋ ಜೊತೆ ಅಲ್ವಾ. ಸೊ ಮಕ್ಕಳು ಸ್ಕೂಲ್ಗೆ ಹೋದ್ರೆ ಚಂದ, ಮನೇಲಿದ್ರೆ ಅದು ಒಂದೆರಡು ದಿನ ಚಂದ, ಆಮೇಲೆ ಯಾವಾಗ ಹೋಗ್ತಿರೋ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತೀರ ಅಲ್ವಾ. ಸೊ ಹಾಗೆ ಮಕ್ಕಳಿಗೂ ಕೂಡ ಒಂದು ಬೇಜಾರು ಇರುತ್ತೆ, ಏನೋ ಒಂದ್ ಇರುತ್ತೆ, ಒಟ್ನಲ್ಲಿ ಅವರ ಒಂದು ಕಲಿಕೆ ನಿರಂತರವಾಗಿ ನಡೀತಾ ಇರುತ್ತೆ. ಆ ಕಲಿಕೆಯಲ್ಲಿ ಏನಾದ್ರೂ ಕುಂದುಗಳು ಆದ್ರೆ, ತೊಂದರೆಗಳು ಆದ್ರೆ ಅದು ಏನಾಗುತ್ತೆ, ಕೆಲವೊಂದ್ಸತಿ ಗಮನಿಸ್ತೀವಿ ಗಮನಿಸದೇ ಇಲ್ಲ. ಓಕೆ, ಅಂತವ್ರಿಗೆ ಒಬ್ಬ ಕೌನ್ಸಿಲರ್ ಅಂತ ಬೇಕಾಗತ್ತೆ. ಅಂತ ಒಬ್ಬ ಕೌನ್ಸಿಲರ್ ಕೂಡ ನಮ್ಮವರೇ ಇದ್ದಾರೆ ಅಂತ ಅನ್ನೋದಂತೂ ಇನ್ನೂ ಖುಷಿ ಸಂಗತಿ ನಮಗೆ ಅಲ್ವಾ. ತುಂಬಾ ಹೆಮ್ಮೆಯ ಸಂತೋಷದ ವಿಷಯ ಅಂತಂದ್ರೆ ಶ್ರೀಮತಿ ಚಂದ್ರಕಾಂತ ಎಂ ಕೌಜಲಗಿ ಅವರು ಬೇಸಿಕಲಿ ಅವರು BSc BEd ಮಾಡಿದ್ರು ಕೂಡ ಮಕ್ಕಳ ಮೇಲೆ ತುಂಬಾ ಒಲವು ಅವ್ರಿಗೆ. ಆ ಒಂದು ಮಕ್ಕಳ ಕಲಿಕೆಯಲ್ಲಿ ಏನಾದ್ರೂ ಕುಂದು ಕೊರತೆಗಳಿದ್ರೆ ಅದನ್ನ ಸರಿಪಡಿಸಿ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ ಅವರು. ಅಂಥವ್ರು ನಮ್ಮವರೇ ಆಗಿದ್ದಾರೆ, ಒಬ್ರು ಇದಾರೆ ಅಂತ ನಮಗೆ ಕೇಳಿದ ತಕ್ಷಣ ಎಷ್ಟೋ ಖುಷಿ ಆಯ್ತು. ಅವತ್ತು ಇವರು ನಮ್ಮ ಅಂಥವ್ರೊಬ್ರು ಇವತ್ತು ಭಜನಾ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ತಮ್ಮ ಒಂದು ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಅಥವಾ ತಮ್ಮ ಒಂದು ಈ ಒಂದು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಆಗಿರುವಂತಹ ಅನುಭವಗಳನ್ನ ಇವತ್ತು ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗೆ ಇದ್ದಾರೆ. ಸೊ ಅವರನ್ನ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಅವರು ಇವತ್ತು ನಮ್ಮ ಅತಿಥಿ, ಅವರನ್ನ ಚಪ್ಪಾಳೆಯೊಂದಿಗೆ ಸ್ವಾಗತಿಸುತ್ತಾ ಅವರ ಒಂದೆರಡು ಜೀವನ ಕೌಶಲ್ಯದ ಮಾತುಗಳನ್ನ ಹೇಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ರೂಪಹಳ್ಳಿ ಸಾಗರ್ ಅವರೇ. ಎಲ್ಲರಿಗೂ ನಮಸ್ಕಾರ. ಓಂ ಕಾಳಿಕಾಯಿ ನಮಃ. ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿ ಬೆಂಗಳೂರು ಸದಸ್ಯರೆಲ್ಲರಿಗೂ ನನ್ನ ಪೂರ್ವಕವಾದ ನಮಸ್ಕಾರ. ಓಕೆ, ನನ್ನ ಹೆಸರು, ನೀವೆಲ್ಲ ವಿಡಿಯೋ ಆಗ್ಲೇ ಗಂಗಾ ಅವರು ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಕಾಳಿಕಾ ಮಹಿಳಾ ಮಂಡಳಿ ಗ್ರೂಪಿಗೆ. ಸೊ ನಾನು ಸ್ವಲ್ಪ ಕಿರು ಪರಿಚಯ ಮಾಡ್ಕೊಡ್ತೀನಿ. ಮತ್ತೆ ಈಗ ಇದಕ್ಕಿಂತ ಮುಂಚೆ ಹೇಳ್ಬೇಕು ಅಂದ್ರೆ, ಗಂಗಾ ಅವರು ನಮ್ಗೆ 10 ವರ್ಷದಿಂದನೂ ಆತ್ಮೀಯ ಪರಿಚಯ ಮತ್ತು ಒಡನಾಟ ಇದೆ. ಅವರು ನನ್ನನ್ನ ಕೇಳ್ಕೊಂಡಾಗ ಸರಿ ಆಯ್ತು ಅಂತ ನಾನು ಹೇಳಿದೆ. ಸೊ ಅವರಿಗೂ ಸಹಿತ ನನ್ನನ್ನ ಹೃತ್ಪೂರ್ವಕವಾದ ನಮನಗಳು. ನನ್ನ ಎಜುಕೇಷನ್ ಬಂದು BSc BEd ಹಾಗೂ ಲರ್ನಿಂಗ್ ಡಿಸಬಿಲಿಟಿ ಇನ್ ಚಿಲ್ಡ್ರನ್ ಅದರಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಬೇಸಿಕಲಿ ನಾನು ಚೈಲ್ಡ್ ಕೌನ್ಸಿಲರ್ ಆಗಿದ್ದೀನಿ ಸಮಾಧಾನದಲ್ಲಿ, ಡಾಕ್ಟರ್ CR ಚಂದ್ರಶೇಖರ್ ಅಂಡರ್ ನೇತೃತ್ವದಲ್ಲಿ. ನಾನೀಗ ಏನ್ ಮಾತಾಡ್ತೀನಿ ಅಂದ್ರೆ ಫಸ್ಟ್ ಜನರಲ್ ಆಗಿ ಮಾತಾಡ್ಬಿಡ್ತೀನಿ. ಈಗ ಕೌನ್ಸಿಲಿಂಗ್ ಯಾರಿಗ್ ಬೇಕು, ಯಾಕೆ ಬೇಕು ಅಂತದನ್ನ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಆರೋಗ್ಯ ಅಂದ್ರೆ ಏನು, ನಾವೇನ್ ತಿಳ್ಕೊಂಡ್ಬಿಡ್ತೀವಿ ಆರೋಗ್ಯ ಅಂತಂದ್ರೆ ಶುಗರು ಡಯಾಬಿಟಿಸು ಏನೂ ಇಲ್ಲ ಅಂದ್ರೆ ನಾನು ಆರೋಗ್ಯವಾಗಿದ್ದೀನಿ, ನನಗೇನೂ ಇಲ್ಲ, ಕಾಯಿಲೆನೇ ಏನೂ ಇಲ್ಲ, ನಾನು ಆರೋಗ್ಯವಾಗಿದ್ದೀನಿ. ಸೊ ಯಾರು ಹೇಳಿದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಡ್ತಾರೆ. ಸೊ ಅದೆಲ್ಲ ಇದ್ರೂ ಕೂಡ ಫಿಸಿಕಲ್ ಹೆಲ್ತ್ ಹೆಲ್ತ್ ಇದ್ರೂ ಕೂಡ ಮೆಂಟಲ್ ಹೆಲ್ತ್ ಅಂತ ಒಂದಿರುತ್ತೆ. ಆ ಮೆಂಟಲ್ ಹೆಲ್ತ್ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾದ್ರೆ ಈ ಮೆಂಟಲ್ ಹೆಲ್ತ್ ಯಾವಾಗ ನಾವು ಕಾಣ್ ಬಯಸ್ತೀವಿ ಅಂತಂದ್ರೆ, ಇವಾಗ ಕೆಲವರು ಎಕ್ಸ್ಟ್ರಾವರ್ಟ್ ತುಂಬಾ ಮಾತಾಡ್ಬಿಡ್ತಾರೆ, ಇವಾಗ ಲೇಡೀಸ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮಾತಾಡ್ಬಿಟ್ಟು ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಡ್ತಾರೆ. ಹೇಳ್ಕೊಂಡಾಗ ಏನಾಗುತ್ತೆ, ಅದ್ರಲ್ಲಿ ಲೆಂಟ್ ಔಟ್ ಆಗುತ್ತೆ. ಅಂದ್ರೆ ನಮ್ಮ ಮನಸ್ಸಿನ ಭಾವನೆಗಳನ್ನ ಬೇರೆಯವ್ರ ಹತ್ರ ಹೇಳಿಕೊಂಡಾಗ ಏನಾಗುತ್ತೆ, ನಮಗೆ ಏನೋ ಒಂದು ಸಮಾಧಾನ ಸಿಗುತ್ತೆ. ಆದ್ರೆ ಇಂಟ್ರಾವರ್ಟ್ ಅಂದ್ರೆ ಒಳಗಡೆನೇ ಇರುತ್ತೆ ಕೆಲವರಿಗೆ, ಏನಪ್ಪ ಅಂತಂದ್ರೆ ಯಾವ್ದನ್ನು ಹೇಳ್ಕೊಳ್ಳಲ್ಲ, ತಮ್ಮೊಳಗಡೆನೇ ಇಟ್ಕೊಂಡ್ಬಿಡ್ತಾರೆ. ಇಟ್ಕೊಂಡ್ಬಿಟ್ಟು ಏನಾಗುತ್ತೆ ಅವಾಗ, ಒಂಥರ ಐಸೋಲೇಷನ್ ಆಗುತ್ತಾರೆ, ಯಾವುದೇ ಒಂದು ಕೆಲಸದಲ್ಲಿ ಇಂಟ್ರೆಸ್ಟ್ ಇರಲ್ಲ. ನಾವೇನಂತೀವಿ, ಏನೋ ಬೇಜಾರಾಗಿದೆ ಹಾಗೆ ಇದಾರೆ ಬಿಡು ಅಂತೇಳಿ ಮನೆಯವರು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸೊ ಆ ರೀತಿ ನೆಗ್ಲೆಕ್ಟ್ ಮಾಡಿದ್ರೆ ಅವರಲ್ಲಿ ಏನೋ ಒಂದು ಬದಲಾವಣೆ ಕಂಡಾಗ ಅಂಥವ್ರನ್ನ ನೋಡ್ಬಿಟ್ಟು ಕೌನ್ಸಿಲಿಂಗ್ ಅಂತ ಕರ್ಕೊಂಡು ಬಂದಾಗ ಆಪ್ತ ಸಲಹೆ ಅವರಿಗೆ ಬೇಕಾಗತ್ತೆ.
ಈಗ ನೀವು ನೋಡಿರ್ಬೋದು ಮನೆಗಳಲ್ಲಿ ಈಗ ಕೋವಿಡ್ ಬಂದಾಗ್ಲೂ ಅಂತೂ ತುಂಬಾ ಜನ ಡಿಪ್ರೆಷನ್ಗೆ ಹೋಗಿದ್ದಾರೆ, ಲೇಡೀಸ್ ಆಗ್ಲಿ ಅಥವಾ ಜೆಂಟ್ಸ್ ಆಗ್ಲಿ. ಯಾಕಂತಂದ್ರೆ ಈಗ ಲೇಡೀಸ್ ಎಲ್ಲಾ ಕೆಲಸನೂ ಅವ್ರಿಗೆ ಆಗೋಗ್ಬಿಡುತ್ತೆ. ಈಗ ವರ್ಕಿಂಗ್ ವುಮನ್ಸ್ಗಂತೂ ಬಹಳ ಕಷ್ಟ ಆಗಿದೆ, ಮನೇಲಿ ಕೆಲಸನೂ ಮಾಡ್ಬೇಕು, ಮಕ್ಕಳನ್ನೂ ನೋಡ್ಕೋಬೇಕು, ಮತ್ತೆ ಗಂಡನ್ನೂ ನೋಡ್ಕೋಬೇಕು, ಪ್ರತಿಯೊಂದು ಸಹಿತ ಇದೇನಾಗತ್ತೆ ಅವರಿಗೆ ತುಂಬಾ ಒಂಥರ ಡಿಪ್ರೆಸ್ ಮೂಡ್ ಹೋಗ್ಬಿಡ್ತಾರೆ ಅವರು. ಯಾಕಂದ್ರೆ ಹೆಲ್ಪಿಂಗ್ ಇರಲ್ಲ, ಅವಾಗ ಅಂದ್ರೆ ಹೋಗ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಪ್ರತಿಯೊಂದು ಒಂದು ಇದಾಗಿರುತ್ತೆ. ಆದ್ರೆ ಎಲ್ಲದೂ ಮಾಡ್ಕೊಂಡಾಗ ಅವ್ರಿಗೆ ಮೆಂಟಲಿ ಫಿಸಿಕಲಿ ಸ್ಟ್ರೈನ್ ಆಗ್ಬಿಟ್ಟು ಏನೋ ಒಂದು ಡಿಪ್ರೆಷನ್ ಮೂಡ್ ಅಂದ್ರೆ ಡಿಪ್ರೆಷನ್ ಮೂಡ್ಗೆ ಹೋಗ್ಬಿಡ್ತಾರೆ. ನೀವು ನೋಡಿರ್ಬೋದು, ನಿನ್ನೆ ಒಂದು ಪೇಪರ್ ಅಲ್ಲಿ ನೋಡಿರ್ಬೋದು ಒಂದು ಆಕ್ಟ್ರೆಸ್, ಅವಳ ಹೆಸರು ನನ್ನ ಮರ್ತೆ ನಾನು, ಅವಳದ್ ಏನಾಯ್ತು ಅವಳು ಡಿಪ್ರೆಷನ್. ಯಾಕಂದ್ರೆ ಮನೆಯವರು ಅಥವಾ ಸಂಬಂಧಿಕರು ಯಾರು ಅವ್ರನ್ನ ಗುರ್ತಿಸ್ಬಿಟ್ಟು ಇವಳು ಏನೋ ಒಂಥರ ಚೇಂಜಸ್ ಇದೆ, ಇವಳಲ್ಲಿ ಬದಲಾವಣೆ ಆಗಿದೆ ಅಂತ ಹೇಳಿ ಅವಳಿಗೆ ಸ್ವಲ್ಪ ಗೈಡೆನ್ಸ್ ಕೊಟ್ಟಿದ್ರೆ ಅದೇನಾಗತ್ತೆ, ಸ್ವಲ್ಪ ಅವಳಿಗೆ ಸಮಾಧಾನ ಆಗಿ ಡೈವರ್ಟ್ ಆದಾಗ ಅವಳು ತನ್ನ ಲೈಫ್ ಸ್ಕಿಲ್ಸ್ನ ತಗೊಂಡು ಜೀವನ ಮಾಡ್ಬೋದಿತ್ತು. ಆದ್ರೆ ಅದನ್ನ ಎಲ್ಲಿ ಅದ್ ಯಾವ್ದನ್ನು ಸಹಿತ ಅವ್ರುಗಳು ತಗೊಳ್ಳೋ ಕೆಪಾಸಿಟಿ ಇಲ್ದಲೆ ಏನಾಗುತ್ತೆ, ಸುಸೈಡ್ ಇದಕ್ಕೆ ಹೋಗ್ತಾರೆ, ಡಿಪ್ರೆಷನ್ ಆಗಿ 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 ಕೊನೆಗೆ ಹಂತ ಅಂತಂದ್ರೆ ಸುಸೈಡಲ್ ಇದಕ್ಕೆ ಹೋಗ್ತಾರೆ. ಸೊ ಆದ್ರಿಂದ ಏನು ನಾನ್ ಕೇಳ್ಕೊಳ್ಳೋದೇನಂತಂದ್ರೆ, ಏನೇ ಯಾವುದೇ ಒಂದು ಮನೆಗಳಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಲೇಡೀಸ್ಗಾಗ್ಲಿ ಅಥವಾ ಜೆಂಟ್ಸ್ಗಾಗ್ಲಿ ಏನೋ ಒಂದು ಬದಲಾವಣೆ ಕಂಡಾಗ ತಕ್ಷಣ ಅವ್ರನ್ನ ಕಂಡು ಹಿಡಿದ್ಬಿಟ್ಟು ಆಪ್ತ ಸಲಹೆ ಕರ್ಕೊಂಡು ಬರ್ಬೇಕು. ಅಂದ್ರೆ ತಮಗೆ ಗೊತ್ತಿರೋರ್ ತರ ಗೊತ್ತಿರೋರ್ಗೆ ರೆಫರ್ ಮಾಡಿದಾಗ ಏನಾಗತ್ತೆ, ಸ್ವಲ್ಪ ಆದಷ್ಟು ನಾವು ಅವರಲ್ಲಿ ಬದಲಾವಣೆಗಳನ್ನ ತಗೋಬಹುದು. ಲೇಡೀಸು ಸಹಿತ ಈಗ ಮತ್ತೆ ವರ್ಕಿಂಗ್ ವುಮೆನ್ ಆಯ್ತು, ಈಗ ಮನೇಲಿರೋರ್ಗು ಅಷ್ಟೇ, ಮನೇಲಿರೋರ್ಗೆ ಏನಾಗತ್ತೆ ಅಂತಂದ್ರೆ ಫುಲ್ ಮನೆ ಕೆಲಸ ಮಾಡಿ ಮಾಡಿ ಹೊರಗಡೆ ಹೋಗೋ ಅವಕಾಶನೇ ಇರಲ್ಲ ಈ ಕೋವಿಡ್ ಇದ್ರಲ್ಲಿ. ಅವರು ಸಹಿತ ಸ್ವಲ್ಪ ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆ ಇರುತ್ತೆ. ಯಾಕಂತಂದ್ರೆ ಮನೇಲೂ ಮಾಡ್ಬೇಕು ಎಲ್ಲ, ಅವ್ರಿಗೆ ಜೀವ ಹೊರಗಡೆ ಪ್ರಪಂಚನೇ ಗೊತ್ತಿರಲ್ಲ, ಮನೆ ಒಳಗಡೆನೆ ಆಗ್ಬಿಡತ್ತೆ. ಸುಮಾರು ಆ ಕೇಸಸ್ ತುಂಬಾ ಈಗ ಜಾಸ್ತಿ ಡಿಪ್ರೆಷನ್ಗೆ ಡಿಪ್ರೆಷನ್ ಕೇಸ್ಗಳೇ ಬರ್ತಾ ಇದೆ. ಮತ್ತೆ ನಾನು ಚೈಲ್ಡ್ ಕೌನ್ಸಿಲಿಂಗ್, ನಾನು ಬೇಸಿಕಲಿ ಚೈಲ್ಡ್ ಕೌನ್ಸಿಲರ್, ನಾನು ಸ್ವಲ್ಪ ಜನರಲ್ ಆಗಿ ಹೇಳಿದೆ. ಈಗ ಮಕ್ಕಳು ಅಷ್ಟೇ, ಈಗ ಮಕ್ಕಳನ್ನಲ್ಲೂ ಅಷ್ಟೇ, ಹುಟ್ಟದಾದ್ಮೇಲೆ ಅದ್ ಮೈಲ್ ಸ್ಟೋನ್ ಅಂತ ಇರತ್ತೆ, ಆ ಮೈಲ್ ಸ್ಟೋನ್ ಕರೆಕ್ಟ್ ಆಗಿ ನಡಿಬೇಕು. 5 ತಿಂಗಳಲ್ಲಿ ಅದು ಬೋರ್ಲ್ ಆಗ್ಬೇಕು, ಮತ್ತೆ ಕತ್ ನಿಲ್ಬೇಕು, ಮತ್ತೆ ಓಡಾಡೋದು, ಪ್ರತಿಯೊಂದು ನಿಧಾನ ಆದಾಗ ಪೇರೆಂಟ್ಸ್ ಆದಷ್ಟು ಗಮನಿಸಿ ಅವ್ರನ್ನ ಸೈಕ್ರೈಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಈ ರೀತಿ ಬದಲಾವಣೆ ಆಗಿದೆ, ನಾವು ಯಾರ ಹತ್ರ ಹೋಗ್ಬೋದು ಅಂತ. ಇಲ್ಲ ಎಮ್ ಡಿ ಅದಕ್ಕೆ ಒಂದು ಮೈಲ್ ಸ್ಟೋನ್ ಅಂತಾನೆ ಡಾಕ್ಟರ್ಸ್ ಇರ್ತಾರೆ, ಅವ್ರ ಹತ್ರ ಕರ್ಕೊಂಡು ಹೋಗಿ ನಮ್ಮ ಮಗು ಈ ರೀತಿ ನಿಧಾನ ಇದೆ, ಕಲಿಕೆಯಲ್ಲಿ ನಿಧಾನ ಆಗಿದೆ, ಅದ್ ಏನ್ ಮಾಡ್ಬೇಕು ಅಂದಾಗ ಅವರು ಸ್ವಲ್ಪ ಸಲಹೆಗಳನ್ನ ಕೊಡ್ತಾರೆ. ಅವ್ರು ಅರ್ಲಿ ಇಂಟರ್ವೆನ್ಷನ್ ಮಾಡೋದ್ರಿಂದ ಬಹಳ ಉಪಯೋಗ. ಅವಾಗ ಏನಾಗತ್ತೆ, ನಾವು ಆದಷ್ಟು ತುಂಬಾ ಆಗೋದನ್ನ ನಾವು ತಡಿಬಹುದು. ಇದು ಬಹಳ ಮುಖ್ಯ. ಮತ್ತೆ ಮಕ್ಕಳಲ್ಲಿ ಈಗ ಅಕಾಡೆಮಿಕ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳು ಹಿಂದುಳಿದ್ ಬಿಡ್ತಾರೆ. ಹಿಂದುಳಿದ್ಬಿಟ್ಟು ಏನು ಇವಾಗ ಲರ್ನಿಂಗ್ ಲ್ಯಾಂಗ್ವೇಜಸ್ ಕೆಲವರಿಗೆ ಬರ್ದಲೇ ಇರ್ಬೋದು, ಕೆಲವರಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗ್ಬಹುದು. ಅವ್ರಿಗೆಲ್ಲ ಏನಾಗುತ್ತೆ, ಅರ್ಲಿ ಇಂಟರ್ವೆನ್ಷನ್, ನನ್ ಮಗ ಏನೋ ಓದ್ತಾ ಇಲ್ಲ ಬಿಡುವಲ್ಲ, ಅವರಲ್ಲಿ ಏನು ಬದಲಾವಣೆ ಇದೆ, ಯಾಕೆ ಕಡಿಮೆ ಬರ್ತಾ ಇದೆ, ಅದನ್ನ ಗಮನಿಸ್ಬಿಟ್ಟು ಕೌನ್ಸಿಲರ್ ಹತ್ರ ಕರ್ಕೊಂಡು ಬಂದಾಗ ಅವ್ರಿಗೆ ಆಪ್ತ ಸಲಹೆಯನ್ನ ಕೊಟ್ಬಿಟ್ಟು ಅಲ್ಲಿ ಅಕಸ್ಮಾತ್ ಡಿಸಬಿಲಿಟಿ ಡಿಸ್ಲೆಕ್ಸಿಯಾ ಕೆಲವೊಂದೆಲ್ಲ ಇದಿರುತ್ತೆ, ಅಂದ್ರೆ ಅದಕ್ಕೆಲ್ಲ ತುಂಬಾ ಟೈಮ್ ಬೇಕಾಗತ್ತೆ, ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸೊ ಅದನ್ನ ನಾವು ಕಂಡು ಹಿಡಿದು ಮ್ಯಾಥಮೆಟಿಕ್ಸ್ ಆಗ್ಲಿ ಇಂಗ್ಲಿಷ್ ಆಗ್ಲಿ ಲ್ಯಾಂಗ್ವೇಜಸ್ ಈ ರೀತಿ ಪ್ರಾಬ್ಲಮ್ ಇದ್ದಾಗ ಅವ್ರನ್ನ ನಮ್ಮ ಹತ್ರ ಕರ್ಕೊಂಡು ಬಂದಾಗ ನಾವು ಥೆರಪೀಸ್ ಅಂತ ಕೊಡ್ತೀವಿ. ಆ ಥೆರಪೀಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರುಗಳು ಹಂತ ಹಂತವಾಗಿ ಕಲಿತಾ ಹೋಗ್ತಾರೆ. ಅಂದ್ರೆ ಸ್ಕೂಲಲ್ಲೇ ಬೇರೆ ಟೀಚಿಂಗ್ ಇರುತ್ತೆ, ಮತ್ತೆ ಇಲ್ಲಿ ನಮಗೆ ಸ್ಪೆಷಲ್ ಎಜುಕೇಟರ್ ಅಂತ ಹೇಳ್ಬಿಟ್ಟು ಅಲ್ಲಿ ಅವರಿಗೆ ಯಾವ ರೀತಿ ಹೋಗ್ಬೇಕು, ಹೇಗ್ ಹೋಗ್ಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ. ಸೊ ಇವಾಗ ಈಗಿನ ಸಿಚುಯೇಷನ್ ಅಲ್ಲಿ ಈ ಟ್ರೆಂಡ್ ಅಲ್ಲಿ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗು ಬೇಕು, ಮದುವೆ ಆಗಕ್ಕಿಂತ ಮುಂಚೆನೂ ಬೇಕು, ಮದುವೆ ಆದ್ಮೇಲೂ ಬೇಕು, ಮತ್ತೆ ಮದರ್ಹುಡ್ ಅರ್ಲಿ ಪ್ರೆಗ್ನೆನ್ಸಿ ಅದಕ್ಕೂ ಅದರಲ್ಲೂ ಸಹಿತ ಅವ್ರಿಗೂ ಸಹಿತ ಕೌನ್ಸಿಲಿಂಗು ಈಗ ಬಹಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ಹುಟ್ಟೋ ಮಗ ಹೇಗೆ ಅವ್ರಿಗೆ ಎಲ್ಲ ತಿಳುವಳಿಕೆ ಕೊಟ್ಟಾಗ ಅವ್ರ ಹೆಲ್ತ್ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಆಗ್ಲಿ ಅದನ್ನ ನಾವು ಹೇಳಿದಾಗ ಅಂದ್ರೆ ಅವರಿಗೆ ಸಲಹೆಗಳನ್ನ ಕೊಟ್ಟಾಗ ಈ ರೀತಿ ಇರುತ್ತೆ ಅಂದಾಗ ಅವರು ಸ್ವಲ್ಪ ಕಾಳಜಿಯನ್ನ ವಹಿಸ್ಬೋದು. ಆಮೇಲೆ ಮತ್ತೆ ಈ ಅಡಲಸೆಂಟ್ ಇಶ್ಯೂಸು ಬರುತ್ತೆ. ಈ ಅಡಲಸೆಂಟ್ ಇಶ್ಯೂಸ್ ಅಲ್ಲಿ ಏನಾಗತ್ತೆ, ಅವ್ರ ಐಡೆಂಟಿಟಿ, ನನ್ ಮಾತೆ ಕೇಳ್ಬೇಕು. ಇವಾಗ ಪೇರೆಂಟ್ಸ್ ಹೇಳಿದ್ ಕೇಳಕ್ಕಾಗಲ್ಲ, ನನ್ ಮಾತು ನಡಿಬೇಕು ಒಟ್ಟಷ್ಟೇ, ಅದೇನಾರು ಆಗಿರ್ಲಿ. ಸೊ ಅದನ್ನೆಲ್ಲ ನಾವು ಗಣನೆಗೆ ತೆಗೆದುಕೊಂಡು ಅರ್ಲಿ ಇಂಟರ್ವೆನ್ಷನ್ ಮಾಡಿದ್ರೆ ಬಹಳ ಒಳ್ಳೇದು. ಸುಮಾರು ನಮ್ಮ ಇದಕ್ ಬರುತ್ತೆ, ಇದು
ಅಕಾಡೆಮಿಕ್ಸ್ ಆಗಲಿ ಅಥವಾ ಸ್ಲೋ ಲರ್ನಿಂಗ್ ಇದೆಲ್ಲ ಬೇಗ ನಾವು ಕಂಡುಹಿಡಿಬೇಕು. ಆಮೇಲೆ ಮೆಂಟಲ್ ರಿಟಾರ್ಡೇಷನ್ ಒಂದು, ಡಿಸ್ಲೆಕ್ಸಿಯಾ, ಇದನ್ನೆಲ್ಲ ಬೇಗ ಕಂಡು ಹಿಡಿದಾಗ ಅದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ, ಡಿ ಪಿ ಸಿ ಎಲ್ ಅಂತ ಹೇಳ್ಬಿಟ್ಟು. ಅದನ್ನ ನಾವು ಕ್ವಶನೇರ್ ಇರುತ್ತೆ, ಆ ಕ್ವಶನೇರ್ ಅಲ್ಲಿ ನಾವು ತಿಳ್ಕೊಂಡಾಗ ನಾವು ಕೇಳಿದಾಗ ಅವರಲ್ಲಿ ಏನು ಕಡಿಮೆ ಇದೆ ಅದನ್ನ ನಾವು ಗುರುತಿಸ್ಬಿಟ್ಟು ಆ ಲೈನ್ನಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ನ ನಾವು ಮಾಡ್ತೀವಿ. ಸೊ ಇದೆಲ್ಲ ಏನಾಗುತ್ತೆ, ಬಹಳ ಮುಖ್ಯ. ಆದ್ರಿಂದ ಕೌನ್ಸಿಲಿಂಗು ಬೇಕೇ ಬೇಕು ಮನುಷ್ಯ ಅಂದ್ರೆ. ಈಗ ಮೊದಲು ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಕೌನ್ಸಿಲಿಂಗು ಬಹು ಚಿಕ್ಕಪ್ಪ ಇರ್ತಿದ್ರು ದೊಡ್ಡಪ್ಪ ಇರ್ತಿದ್ರು ಬೇಗ ನಡೆದು ಹೋಗ್ಬಿಡ್ತಿದ್ರು. ಈಗ ಚಿಕ್ಕ ಮಕ್ಕಳು ಏನಾದ್ರು ಮಾಡಿದ್ರೆ ಏ ತಾತನ ಹತ್ರ ಹೋಗೋ ಇಲ್ಲ ದೊಡ್ಡಪ್ಪನ ಹತ್ರ, ಸ್ವಲ್ಪ ಭಯ ಅನ್ನೋದಾಗ್ಲಿ ಭಕ್ತಿ ಆಗ್ಲಿ ಇರ್ತಾ ಇತ್ತು. ಈಗ ಅದು ಯಾವುದೂ ಇಲ್ಲ ಹುಡುಗರಿಗೆ, ಯಾಕಂತಂದ್ರೆ ಜಾಯಿಂಟ್ ಫ್ಯಾಮಿಲಿ ಇಲ್ದಲೇ ಇರೋದ್ರಿಂದ ಇವಾಗ ಗಂಡ ಹೆಂಡತಿ ಇರೋದೇ ಜಾಯಿಂಟ್ ಫ್ಯಾಮಿಲಿ ಆಗ್ಬಿಡುತ್ತೆ. ಇವಾಗ ಮಕ್ಕಳು ಏನು ಅಂತಂದ್ರೆ ಆ ಮಕ್ಕಳಿದ್ರೆ ಅದೊಂಥರ ಅವರಿಗೆ. ಸೊ ಹಾಗಾಗಿ ಈ ಮಕ್ಕಳಿಗೂ ಸಹಿತ ಅವರನ್ನ ಗಮನಿಸ್ಬಿಟ್ಟು, ಇಬ್ಬರೇ ಮಕ್ಳು ಇರ್ತಾರೆ ಅತಿ ಮುದ್ದು ಮಾಡಿರ್ತಾರೆ, ಅವರಿಗೆ ಬೈಕ್ ಕೊಡಿಸ್ಲಿಲ್ಲ ಅಂದ್ರೆ ಆಯ್ತು ಅಪ್ಪ ಬೈಕ್ ಕೊಡಿಸ್ಲಿಲ್ವಾ ಮನೆ ಬಿಟ್ಟು ಹೋಗೋದು. ಸೊ ಇದನ್ನೆಲ್ಲ ಏನಾಗತ್ತೆ ಅವರಿಗೆ ಕೋಪಿಂಗ್ ಸ್ಕಿಲ್ಸ್ನು ನಾವು ಕಲಿಸ್ಬೇಕಾಗತ್ತೆ, ಮಕ್ಕಳಿಗೆ ಕೋಪಿಂಗ್ ಸ್ಕಿಲ್ಸ್ ಕಲಿಸ್ಬೇಕು. ಮತ್ತೆ ಅವರಿಗೆ ಅಡಲಸೆಂಟ್ ಇಶ್ಯೂಸ್ ಅಲ್ಲಿ ಏನೇನು ಬದಲಾವಣೆ ಆಗತ್ತೆ, ಯಾಕಂತಂದ್ರೆ ಆ ಅಡಲಸೆಂಟ್ ಈಗೆಲ್ಲ 10-12 ವರ್ಷಕ್ಕೆ ಅಡಲಸೆಂಟ್ ಏಜ್. ಮೊದಲೆಲ್ಲ ಟೀನ್ ಏಜ್ ಅಂತಂದ್ರೆ ನಾವು 13-14 ಅದೆಲ್ಲ ಮೊದಲು ಇರ್ತಿತ್ತು ಟೀನೇಜ್. ಈಗೆಲ್ಲ ಈಗೆಲ್ಲ ಟೀನೇಜ್ ಅಂತಂದ್ರೆ 11 ಸ್ಟಾರ್ಟ್ ಆಗತ್ತೆ ಇವಾಗ ಮಕ್ಕಳಿಗೆ. ಸೊ ಹಾಗಾಗಿ ಏನಾಗತ್ತೆ, ಆ ಮಕ್ಕಳಲ್ಲಿ ಕೆಮಿಕಲ್ ಚೇಂಜ್ ಆಗುತ್ತೆ, ಬದಲಾವಣೆಗಳಾಗತ್ತೆ. ಬದಲಾವಣೆ ಆಗಬೇಕಾದ್ರೆ ನಾವು ಅವರಿಗೆ ತುಂಬಾ ಅಥಾರಿಟೇಟಿವ್ ಆಗಿ ನಾವು ಪೇರೆಂಟ್ಸ್ನು ಮಾಡಬಾರ್ದು. ಅವ್ರ ಲೆವೆಲ್ಗೆ ಹೋಗ್ಬಿಟ್ಟು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದರನ್ನ ನಾವು ಗಮನಿಸ್ಬಿಟ್ಟು ನಾವು ಇದನ್ನ ಮಾಡ್ಬೇಕು. ಲೈಫ್ ಸ್ಕಿಲ್ಸು ಅಷ್ಟೇ ಮಕ್ಕಳಿಗೆ. ಈಗ ಓದಿಲ್ಲ ಅಂದ ತಕ್ಷಣ ಸರಿ, ಅವರಲ್ಲಿ ಏನು ಪ್ರತಿಭೆ ಇದೆ ಯಾವ್ದ್ರಲ್ಲಾರು ಇರ್ಬೋದು, ಪೇಂಟಿಂಗ್ ಇರ್ಬೋದು ಅಥವಾ ಡ್ರಾಯಿಂಗ್ ಇರ್ಬೋದು ಅಥವಾ ಮ್ಯೂಸಿಕ್ ಇರ್ಬೋದು, ಅವ್ರು ಯಾವ್ದ್ರಲ್ಲಿ ಇದಾರೋ ಅದನ್ನ ನಾವು ಅವ್ರಿಗೆ ಲೈಫ್ ಸ್ಕಿಲ್ಸ್ನ ಕಲಿಸ್ತಾ ಹೋಗ್ಬೇಕು. ಆಗೇನಾಗತ್ತೆ ಮಕ್ಕಳಿಗೆ ಕೆಲ ಅದರಲ್ಲಿ ಹೋದಾಗ ಏನಾಗುತ್ತೆ, ಅವ್ರಿಗೆ ಅಭಿರುಚಿ ಬರುತ್ತೆ. ಒಂದು 10 ಬೇಕು, ಒಬ್ಬ ಮ್ಯೂಸಿಕ್ ತುಂಬಾ ಇಂಟ್ರೆಸ್ಟ್ ಇತ್ತು ಅವನಿಗೆ. ಸೊ ಹಾಗಾಗಿ ತಂದೆ ಏನ್ ಹೇಳಿದಾರೆ, ನೀನು ಓದ್ಕೊಪ್ಪ ಆಮೇಲೆ ಮ್ಯೂಸಿಕ್ ಕಲಿವಂತೆ ಅಂತ ಹೇಳಿದಾರೆ. ಇಲ್ಲ, ಅವ್ನಿಗೆ ನಾನು ಮ್ಯೂಸಿಕ್ ಹೋಗ್ಬೇಕು ಪ್ರೋಗ್ರಾಮ್ ಕೊಡ್ಬೇಕು. ಸೊ ಆಗ್ಲಿಲ್ಲ ಅಂದಾಗ ಹೋಗಿ ಸುಸೈಡ್ ಮಾಡ್ಕೊಂಡು ಇದಾಗ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಅವನಲ್ಲಿ ಏನು ಪ್ರತಿಭೆ ಇರುತ್ತೋ ಪೇರೆಂಟ್ಸು ಆದಷ್ಟು ನೀವು ಗಮನಿಸಿ, ಅದ್ರಲ್ಲಿ ಏನು ಅವರಲ್ಲಿ ಏನಿರುತ್ತೋ ಅದನ್ನೇ ತಗೊಂಡು ಹೋಗ್ಬೋದು. ಮ್ಯೂಸಿಕ್ ಅಂದ್ರೆ ಅದೇನು ಕೆಟ್ಟದಲ್ಲ ಹೋಗ್ಲಿ, ಡ್ರಾಯಿಂಗ್ ಮಾಡೋದು ಅದೇನಿಲ್ಲ. ಲೈಫ್ ಸ್ಕಿಲ್ಸ್ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ, ಕಂಪ್ಯೂಟರ್ಲಿ ಇರ್ಬೋದು ಅಥವಾ ಈಗ ಕೈ ಕೆಲಸ ಯಾವ್ದಾದ್ರು ಕಾರ್ಪೆಂಟ್ರಿ ಯಾವ್ದಿರುತ್ತೋ ಅವರಲ್ಲಿ ಅಭಿರುಚಿನ ಕಂಡು ಹಿಡಿದು ನೀವು ಅದನ್ನ ಮಾಡಿದಾಗ ಏನಾಗುತ್ತೆ, ಮಕ್ಕಳಿಗೂ ಒಂದು ಅಭಿರುಚಿ ಇರುತ್ತೆ. ಕೆಲವು ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಸೊ ಅದನ್ನ ನೋಡ್ಕೊಂಡು ಪೇರೆಂಟ್ಸ್ ಆದವರಿಗೆ ನಂದೊಂದು ಕಿವಿ ಮಾತು, ಅವರಲ್ಲಿ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನ ಗುರುತಿಸಿ ಅದನ್ನ ಬೆಳೆಸಿ ಅದನ್ನ ಇದು ಮಾಡಿ. ಮತ್ತೆ ಲೇಡೀಸ್ಗೆ ನಾನು ಏನು ಹೇಳ ಬಯಸ್ತೀನಿ ಅಂತಂದ್ರೆ, ಒಂದು 1/2 hour ಟೈಮ್ ಇಟ್ಕೋಬೇಕು, 1/2 hour ಅಥವಾ 1 hour ಏನಾದ್ರು ಇರ್ಬೋದು ಅವ್ರಿಗೆ ಇಂಟ್ರೆಸ್ಟ್ ಇರ್ಬೋದು. ಮೆಡಿಟೇಷನ್ ಇರ್ಬೋದು ಅಥವಾ ಮ್ಯೂಸಿಕ್ ಇರ್ಬೋದು ಅಥವಾ ಕುಕ್ಕಿಂಗ್ ಇರ್ಬೋದು, ಯಾವ್ದ್ರ ಬಗ್ಗೆನಾರು ಆಗ್ಲಿ ಒಂದು ಒನ್ ಅವರ್ ತಮಗಾಗಿ ಇಟ್ಕೋಬೇಕು ಕೆಲಸನ. ಕುಕ್ಕಿಂಗ್ ಅಂದ್ರೆ ನಡೆಯುತ್ತೆ, ಮನೇಲಿ ಅಡಿಗೆ ಮಾಡಿ ಇರ್ತೀವಿ ಅಲ್ಲ, 1 hour ನಮಗಾಗಿ ಸ್ಪೆಂಡ್ ಮಾಡ್ಬೇಕು ಯಾವ್ದಾದ್ರು ಇರ್ಲಿ. ಅದು ಒಟ್ಟು ಮನಸ್ಸಿಗೆ ಸಂತೋಷವನ್ನ ಕೊಡುವಂತ ಕೆಲಸನ ಲೇಡೀಸು ಆದಷ್ಟು ಮಾಡ್ಬೇಕು. ಅವಾಗ ಏನಾಗತ್ತೆ, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎಲ್ಲದೂ ಚೆನ್ನಾಗಿರುತ್ತೆ. ನಾವೇನ್ ಮಾಡ್ತೀವಿ, ನಮ್ ಹೆಲ್ತ್ ಗಮನಿಸೋದೇ ಇಲ್ಲ, ಬರೀ ಕೆಲ್ಸ ಅಷ್ಟೇ. ಅದಲ್ಲ, ನಮಗೂ ಸಹಿತ 1/2 hour ಇಟ್ಕೋಬೇಕು ಅಂತ ನನ್ನ ಭಾವನೆ. ಮತ್ತೆ ತುಂಬಾ ಈಗ ಮಕ್ಕಳಿಗೆ ತುಂಬಾ ಈಗ ಅತಿ ಚೇಷ್ಟೆ ಮಾಡ್ತಾ ಇರ್ತಾರೆ. ಈಗ ಮಕ್ಕಳಿಗೆ ನಾವು ಕೌನ್ಸಿಲಿಂಗ್ ಬರೋ ಮಕ್ಕಳು ಕೆಲವರು ADHD ಅಂತಾಳೆ, ADHD ಅಂತಾರೆ, ಹೈಪರ್ ಆಕ್ಟಿವ್ ಇರ್ತಾರೆ. ಆ ಹೈಪರ್ ಆಕ್ಟಿವ್ ಇರುವಂತ ಮಕ್ಕಳಿಗೆ ನಾವು ಕೌನ್ಸಿಲಿಂಗ್ ಮಾಡಿ ತುಂಬಾ ಇದ್ದಾಗ ಮೆಡಿಕೇಶನ್ ಬೇಕಾದಾಗ ನಾವು ಡಾಕ್ಟರ್ ಸೈಕ್ರಾಟ್ರಿಸ್ಟ್ ಅನ್ನ ನಾವು ರೆಫರ್ ಮಾಡ್ತೀವಿ. ಸೊ ಇದೆಲ್ಲ ನೀವು ತಿಳ್ಕೊಂಡ್ಬಿಟ್ಟು ಸ್ವಲ್ಪ ಅದ್ರದ್ದು ಕೌನ್ಸಿಲಿಂಗ್ ಅಂದ್ರೆ ಏನು ಅದನ್ನೆಲ್ಲ ನೀವು ಈಗಲೇ ಸ್ವಲ್ಪ ಅದರ ಗಂಗಾ ಅವರು ಕೌನ್ಸಿಲಿಂಗ್ ಟ್ರೈನಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದು ಬಹಳ ಅವಶ್ಯಕ ಇವಾಗ. ಆದ್ರೆ ಟ್ರೈನಿಂಗ್ ಮಾಡ್ಕೊಂಡಿದ್ರು ಏನು ಎತ್ತ ಮನೇಲಿ ಯಾವ ಮಕ್ಕಳೇ ಆಗ್ಲಿ ದೊಡ್ಡವರೇ ಆಗ್ಲಿ ಏನಾದ್ರು ಸ್ವಲ್ಪ ಬದಲಾವಣೆ ಆದಾಗ ಆದಷ್ಟು ಬೇಗ ಗುರುತಿಸಿ ಅವ್ರನ್ನ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿ. ಕೌನ್ಸಿಲಿಂಗ್ ಆದ್ಮೇಲೆ ಅವ್ರಿಗೆ ಮೆಡಿಕೇಶನ್ ಬೇಕೋ ಅಥವಾ ಬರೀ ಸಲಹೆ ಬೇಕೋ ಗೈಡೆನ್ಸ್ ಬೇಕೋ ಇದ್ರ ಮೇಲೆ ನಾವು ಇದನ್ನ ಮಾಡ್ತೀವಿ. ಸೊ ಈ ರೀತಿ ಇದ್ದಾಗ ಇದನ್ನ ಗುರುತಿಸಿ ಮತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಹೆಲ್ತಿ ಅಟ್ಮಾಸ್ಫಿಯರ್ ಇರ್ಬೇಕು ಅಂತ ನನ್ನದೊಂದು ಆಸೆ.
ಇಷ್ಟು ಅವಕಾಶ ಅಂದ್ರೆ ಇನ್ನೂ ಇದೆ, ತುಂಬಾ ಹೇಳ್ತಾ ಹೋದ್ರೆ ಜಾಸ್ತಿ ಆಗತ್ತೆ. ನನಗೀಗ ಗಂಗಾ ಅವರು 10 ಮಿನಿಟ್ಸ್ ಮಾತಾಡಿ ಅಂತ ಹೇಳಿದ್ರು, ಸೊ ಹಾಗಾಗಿ ಇಷ್ಟು ಮಾತಾಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮೇಡಮ್. ಹೇಳ್ತಾರಲ್ಲ, ಗಿಡದಲ್ಲಿ ಬೆಳೆದಿರುವಂತ ಎಲ್ಲಾ ಹೂಗಳು ಒಂದಲ್ಲ ಒಂದ್ ಸಾರ್ಥಕತೆಯನ್ನ ಪಡಿಬೇಕು ಅನ್ನೋ ದೃಷ್ಟಿಯಿಂದ ನೀವು ಹೇಳಿದ್ರಿ ಮಕ್ಕಳನ್ನ ಇಲ್ಲಿ ಹೂವಿಗೆ ಹೋಲಿಸಿ, ಅವು ಅರಳದ ಹೂ ಆಗ್ಬಾರ್ದು, ಅರಳಿದ ಹೂ ಆಗ್ಬೇಕು ಅಂತ ಹೇಳ್ಕೊಟ್ರಿ. ತುಂಬಾ ತುಂಬಾ ಮನಸ್ಸಿಗೆ ಹಚ್ಚಾಯ್ತು ಇದು. ಆಮೇಲೆ ಇದನ್ನ ಎಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕು, ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅಜ್ಜ ಅಜ್ಜಿ ಆಗಿರ್ಬೋದು, ಮೊಮ್ಮಕ್ಕಳನ್ನ ನಾವು ಗಮನಿಸ್ತಾ ಇರ್ಬೇಕು, ಅವರ ಚಲನೆ ವಲನೆಗಳನ್ನ ಗಮನಿಸ್ತಾ ಇರ್ಬೇಕು, ಅವರ ಬಿಹೇವಿಯರಲ್ ಚೇಂಜಸ್ ಏನಾದ್ರೂ ಆದ್ರೆ ಅದು ಅದಕ್ಕೆ ಏನ್ ಕಾರಣ ಅನ್ನೋದು ಗುರ್ತಿಡಿದು ಅಲ್ಲೇ ಅದು ಹೇಳ್ತೀವಲ್ಲ ಬೆಳೆಯುವ ಸಿರಿ ಮೊಡಕೆ, ಅದು ಚಿಕ್ಕದಾಗಿದ್ದಾಗ ನೀವ್ ಅಲ್ಲಿ ಮೊಟಕ್ ಬಿಟ್ರೆ ಅದೇನಾಗತ್ತೆ ಆ ಒಂದು ನೆಗೆಟಿವ್ ಇದು ಬೆಳೆಯಲ್ಲ ಅಂತ ಇವ್ರು ನಮ್ಗೆ ಹೇಳಿದ್ರು ಅಂತ ಅನ್ಸುತ್ತೆ. ನಾವು ತಿಳ್ಕೊಂಡಿದ್ದ ಹಾಗೆ ಕರೆಕ್ಟಾ ಮೇಡಮ್? ಹಾಗೇನೆ ಬಿಹೇವಿಯರಲ್ ಚೇಂಜಸ್ ಇದ್ರೆ ಖಂಡಿತ ಗಮನಿಸ್ತಾ ಇರಿ, ಯಾಕಂದ್ರೆ ಈಗ ಎಲ್ರು ಬ್ಯುಸಿ ಲೈಫ್, ವೆದರ್ ಇಟ್ ಇಸ್ ಅ ವರ್ಕಿಂಗ್ ವುಮೆನ್ ಆರ್ ಹೋಮ್ ಮೇಕರ್, ಮನೇಲಿ ಇದ್ದವ್ರು ಕೂಡ ಎಲ್ರು ಬ್ಯುಸಿ ಲೈಫ್. ಹೇಳ್ಬೇಕು ಅಂದ್ರೆ ಹೇಳ್ತಾರಂತೆ ಹೋಮ್ ವರ್ಕಿಂಗ್ ವುಮೆನ್ಸ್, ನಾವೇನು ನೀವೆಲ್ಲ ಇಡೀ ದಿನ ಮಾಡ್ತಿರೋ ಕೆಲಸ, ನಾವು ಅದನ್ನ ಬೇಗ ಮುಗಿಸ್ಬಿಟ್ಟು ನಾವು ಹೋಗ್ತೀವಿ, ನೀವು ಮಾಡೋಷ್ಟೇ ನಾವು ಕೆಲಸ ಮಾಡ್ತೀವಿ ಅಂತ ಇಬ್ರಿಗೆ ಆರ್ಗ್ಯೂ ನಡೆದಿತ್ತಂತೆ. ಹಾಗೆ ಅವ್ರು ಹೋಮ್ ಮೇಕರ್ ಹೇಳ್ತಾ ಇದ್ರಂತೆ, ಇಲ್ಲ ನಾ ಇದು ಏನೋ ನಿಮ್ಗು ಕೆಲಸ ಕಡಿಮೆ, ನಿಮ್ಗೆ ಹೊರಗೆ ಹೋಗೋರ್ಗೆ ಏನೋ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ, ನಮ್ಗೆ ಇಡೀ ದಿನ ಕೆಲಸ ಇರುತ್ತೆ ಅಂತ. ಈಗ ಇಬ್ರು ಸೈಲೆಂಟ್ ಆಗಿದ್ದಾರೆ ಯಾಕಂದ್ರೆ ಈ ಕೊರೋನಾ ಬಂದ್ಬಿಟ್ಟು ಇಬ್ರಿಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಈಗ. ಸೊ ತುಂಬಾ ಧನ್ಯವಾದಗಳು ಮೇಡಮ್, ನಿಮ್ ಜೊತೆ ನಾವು ನಿಮ್ಮ ಎಲ್ಲಾ ಅಭಿಪ್ರಾಯಗಳ ಅನಿಸಿಕೆಗಳನ್ನ ಹಂಚ್ಕೊಂಡು ನಮ್ಗೆ ತುಂಬಾ ಸಂತೋಷ ಆಯ್ತು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಮುಂದೆ ಈಗ ಮಂಗಳಾರತಿ ಹಾಡುವ ಸಮಯ. ಶ್ರೀಮತಿ ಉಮಾ ಕಿತ್ತಳಿ ಅವರು ಮಂಗಳಾರತಿ ಹಾಡನ್ನ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತದೆಲ್ಲ? ಜಯ ದೇವಿ ಜಯ ದೇವಿ ಜಯ ಮಹಾಂಕಾಳಿ, ಭಕ್ತರನ್ನು ರಕ್ಷಿಸುವ ಮಹಾಂಕಾಳಿ. ಜಯ ದೇವಿ ಜಯ ದೇವಿ, ಪಟ್ಟ ಕುಂಕುಮ ಹಚ್ಚಿದ ಕೆಮ್ಮ, ಪಡ್ಡಾಣ ಓಲಿಗೆ ಧರಿಸಿದ ಕೆಮ್ಮ. ಜಯ ದೇವಿ ಜಯ ದೇವಿ, ಕೈಯಲ್ಲಿ ಖಡ್ಗವನು ಪಿಡಿದ ಕೆಯಮ್ಮ, ಉರಿ ನೇತ್ರಧಾರಿ ನೀನಾಗಿದೆಯಮ್ಮ. ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ಮಹಾಂಕಾಳಿ, ಭಕ್ತರನ್ನು ರಕ್ಷಿಸುವ ಮಹಾಂಕಾಳಿ. ಜಯ ದೇವಿ ಜಯ ದೇವಿ, ಒಂಬತ್ತು ಸೀರೆಯ ಉಂಡ ಕೆಯಮ್ಮ, ಒಂಬತ್ತು ದುರ್ಗಿಯರು ನೀನಾದೆಯಮ್ಮ. ಜಯ ದೇವಿ ಜಯ ದೇವಿ, ಸೃಷ್ಟಿಗೆ ಕರ್ತೃ ನೀನಾದೆಯಮ್ಮ, ಶಿರಸಂಗಿ ಕಾಣಮ್ಮ ನೀನಾದೆಯಮ್ಮ. ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ಮಹಾಂಕಾಳಿ, ಭಕ್ತರನ್ನು ರಕ್ಷಿಸುವ ಮಹಾಂಕಾಳಿ. ಜಯ ದೇವಿ ಜಯ ದೇವಿ, ಕಂಚಿಯಲಿ ನೀನು ಕಾಣಮ್ಮನಾದೆ, ಮೌನನಿಗೆ ದರ್ಶನ ಕೊಟ್ಟ ಜಯಮ್ಮ. ಜಯ ದೇವಿ ಜಯ ದೇವಿ, ವೀರಭದ್ರನ ಜೊತೆಯಲ್ಲಿ ಇರುವ ಕೆಯಮ್ಮ, ಶೃಂಗ ಋಷಿಗೆ ಒಲಿದ ಕೆಯಮ್ಮ. ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ಮಹಾಂಕಾಳಿ, ಭಕ್ತರನ್ನು ರಕ್ಷಿಸುವ ಮಹಾಂಕಾಳಿ. ಜಯ ದೇವಿ ಜಯ ದೇವಿ, ದುಷ್ಟರನ್ನು ಸಂಹಾರ ಮಾಡಿದ ಕೆಮ್ಮ, ಶುಂಭನಿ ಶುಂಭನು ಸಂಹಾರ ಕೈದೆ. ಜಯ ದೇವಿ ಜಯ ದೇವಿ, ಮಕ್ಕಳನ್ನು ಕಾಯುವ ಮಹಾಂಕಾಳಿಯಾದೆ, ಕೇಳಿದ ವರವನ್ನು ಕೊಟ್ಟು ಕಾಪಾಡಮ್ಮ. ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ಮಹಾಂಕಾಳಿ, ಭಕ್ತರನ್ನು ರಕ್ಷಿಸುವ ಮಹಾಂಕಾಳಿ. ಜಯ ದೇವಿ ಜಯ ದೇವಿ, ವಿಶ್ವಕರ್ಮರಿಗೆ ಒಲಿದ ಕೆಯಮ್ಮ, ಭಯಭಕ್ತಿಯಿಂದಲಿ ಬೇಡುವೆನು ತಾಯಿ. ಜಯ ದೇವಿ ಜಯ ದೇವಿ, ಕಷ್ಟಗಳ ಪರಿಹರಿಸಿ ಕಾಪಾಡು ತಾಯಿ, ವಿಘ್ನಗಳು ಬರದಂತೆ ಕಾಯಮ್ಮ ಕಾಳಿ. ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ದೇವಿ ಜಯ ಮಹಾಂಕಾಳಿ,
ಭಕ್ತರನ್ನು ರಕ್ಷಿಸುವ ಮಹಾನ್ ಕಾಳಿ ಜಯ ದೇವಿ ಜಯ ದೇ ಜಯ ದೇವಿ ಜಯ ದೇವಿ ಜಯ ಮಹಾನ್ ಕಾಳಿ ಭಕ್ತರನ್ನು ರಕ್ಷಿಸುವ ಮಹಾನ್ ಕಾಳಿ ಜಯ ದೇವಿ ಜಯ ದೇ ಧನ್ಯವಾದ ಧನ್ಯವಾದಗಳು ಮುಂದಿನ ಮಂಗಳಾರತಿ ಹಾಡನ್ನ ಸುಚಿತ್ರ ಅವರು ಹಾಡಲಿದ್ದಾರೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಮಂಗಳಾರತಿ ಎತ್ತಿ ಬೆಳಗಿದೆನೇ ಶಿರಸಂಗಿ ದೇವಿ ಮಂಗಳಾರತಿ ಎತ್ತಿ ಬೆಳಗಿದೆನೇ ಮಂಗಳಾರತಿ ಎತ್ತಿ ಬೆಳಗಿರಿ ಮಂಗು ಮಗುಟಗಳ ಚೀಳಿದ ವೇದಾಂತ ರೂಪಿಣಿ ಕಂಬಳಿಂದ ನರಸುವ ಸೇವಿಗೆ ಮಂಗಳಾರತಿ ಎತ್ತಿ ಬೆಳಗಿದೆನೆ ಶಿರಸಂಗಿ ದೇವಿ ಮಂಗಳಾರತಿ ಎತ್ತಿ ಬೆಳಗಿದೆನೆ ದುಷ್ಟ ಮಹಿಷಾಸುರನ ಬಲವಿತ ನಿಷ್ಠೆಯಲ್ಲಿ ಕಳಿತ ಅಷ್ಟದೀಪಾಲಕರ ಬಲವೆನುತ ನಷ್ಟ ಮಾಡಿದ ಲಕ್ಷ್ಮಿ ರೂಪಿ ಸೃಷ್ಟಿ ತಿಳಿಯ ಕರ್ತಳಾಗಿಯೇ ಅಷ್ಟ ಸಿದ್ಧಿವಿ ಕೊಡುವ ಶಾಮೆ ಮೆಟ್ಟಿ ಮಹಿಷಾಸುರಸಿ ಸೀಳಿದಾಕೆಗೆ ಬುಕ್ಕಲ್ಲಿ 24ನೇ ಪೇಜ್ ಅಲ್ಲಿ ಇರುವಂತಹ ಶ್ರೀ ಕಾಳಿಕಾಂಬಾದೇವಿ ಮಂಗಳಾರತಿ ಹಾಡೋದು ಅವರು ಹೇಳ್ತಾ ಇರೋದು ಸ್ವಲ್ಪ ವರ್ಡಿಂಗ್ಸ್ ಚೇಂಜ್ ಇದೆ ಪರವಾಗಿಲ್ಲ ಅದು ಮಂಗಳಾರತಿ ಹಾಡೇ ಅವ್ರು ಹಾಡ್ತಾ ಇರೋದು ರೂಪ ನೀನ್ ಕಂಟಿನ್ಯೂ ಮಾಡ್ಬಿಡು ಮಂಗಳಾರತಿ ಎತ್ತಿ ಬೆಳಗಿದೆನೆ ಶಿರ ಸಂಗಿನಿ ಮಂಗಳಾರತಿ ಎತ್ತಿ ಬೆಳಗಿದೆನೆ ಮಂಗಳಾರತಿ ಎತ್ತಿ ಬೆಳಗಿದೆ ಮಂಗಮದೊಡ ಮಾಂಗಲ್ಯ ವೇದಾಂಗ ರೂಪಿಣಿ ಕಂಗಳು ಊರುಳ್ಳ ನರಸಿಗೆ ಮಂಗಳಾರತಿ ಎತ್ತಿ ಬೆಳಗಿದೆನೆ ಶಿರಸಂಗಿ ದೇವಿಗೆ ಮಂಗಳಾರತಿ ಎತ್ತಿ ಬೆಳಗಿದೆನೆ ದುಷ್ಟ ಮಹಿಷಾಸುರನ ಬಲ ಸಹಿತ ನಿಷ್ಠೆಯಲ್ಲಿ ಕಡಿಯುತ ಅಷ್ಟ ದಿಕ್ಪಾಲಕರ ಬಲವೆನುತ ನಷ್ಟ ಮಾಡಿದಿ ಲಕ್ಷ್ಮಿ ರೂಪದಿ ಸೃಷ್ಟಿ ಸ್ಥಿತಿ ಲಯ ಕರ್ತಳಾಗಿಯೇ ಅಷ್ಟ ಸಿದ್ಧಿಯ ಕೊಡುವ ಶಾಂಭವಿ ಮೆಟ್ಟಿ ಮಹಿಷನ ಸೀಳಿದಾಕೆಗೆ ಮಂಗಳಾರತಿ ಎತ್ತಿ ಬೆಳಗಿದೆನೆ ಶಿರಸಂಗಿ ದೇವಿಗೆ ಮಂಗಳಾರತಿ ಎತ್ತಿ ಬೆಳಗಿದೆನೆ ರಾಜಶುಂಭನಿ ಶುಂಭರೆಂಬವರ ಮೂರ್ಜಗನ್ಮಾತೆಯು ರಾಜರಾಜೇಶ್ವರಿಯ ನಾಮದಲ್ಲಿ ರಾಜ ಮಾತಂಗಿಯ ನಿಜದಲ್ಲಿ ರಾಜಯೋಗಿಯು ಹಿಂದೆ ಮುಂದೆಯೂ ವಾಜ ಪಂಥಗಳಿಂದ ಸಮಯದಿ ತೇಜ ಸಿಂಹನ ಏರಿದಾಕೆಗೆ ಮಂಗಳಾರತಿ ಎತ್ತಿ ಬೆಳಗಿದೆನೆ ಶಿರಸಂಗಿ ದೇವಿಗೆ ಮಂಗಳಾರತಿ ಎತ್ತಿ ಬೆಳಗಿದೆನೆ ನೆನೆದ ಮಾತ್ರದಿ ಜನನಿ ಲೋಕದಳು ಅನುಮಾನವಿಲ್ಲದೆ ಚಿನ್ಮಯಾತ್ಮಳು ಮನದ ಕೊನೆಯಲಿಗಳು ಕನಕ ಪುತ್ಥಳಿಯಂತೆ ಒಳೆಯುವ ಘನ ಮಹಾತ್ಮಳು ಶೃಂಗ ಋಷಿಯೊಳು ತನು ಮನ ಧನ ಒಪ್ಪಿ ಪ್ರತಿದಿನ ಮನೋಹರದಿ ಒಲಿದಂಥ ದೇವಿಗೆ ಮಂಗಳಾರತಿ ಎತ್ತಿ ಬೆಳಗಿದೆನೆ ಶಿರಸಂಗಿ ದೇವಿಗೆ ಮಂಗಳಾರತಿ ಎತ್ತಿ ಬೆಳಗಿದೆನೆ ಥ್ಯಾಂಕ್ ಯು ಚಿತ್ರ ಅವರೇ ನೆಕ್ಸ್ಟ್ ಈಗ ಇನ್ನೊಂದು ಮಂಗಳಾರತಿ ಹಾಡು ಸುನಿತಾ ವಾಸು ಹಾಗೂ ಸುಜಾತ ಅವರು ಹಾಡ್ತಾ ಇದ್ದಾರೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ವಿಶ್ವಕರ್ಮ ಪರಮೇಶಗೆ 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 ಕೈ ಮುಗಿದು ಧ್ಯಾನಿಸಲು ಜ್ಞಾನದ ನಮನಗಳ ಬೇಡವೆನಿಸದೆ ನೀಡಿ ಕಾಪಾಡುತ್ತ ಕೈ ಮುಗಿದು ಧ್ಯಾನಿಸಲು ಜ್ಞಾನದ ನಮನಗಳ ಬೇಡವೆನಿಸದೆ ನೀಡಿ ಕಾಪಾಡುತ್ತ ಹತ್ತು ಬಾಹುಗಳಿಂದ ಹೊತ್ತು ಜಗಬಾರವನು ಹತ್ತು ಬಾಹುಗಳಿಂದ
ತೇಜವನಿತ್ತ ಅವತಾರಿಗೆ ಬ್ರಹ್ಮ ತೇಜವನಿತ್ತ ಅವತಾರಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತೋ ವಿಶ್ವಕರ್ಮ ಪರಮೇಶಗೆ 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 ಶೃಂಗ ಋಷಿಯ ತಪಕ್ಕೆ ಒಲಿದು ನೆಲೆಯಾಗಿಹ ಶಿರ ಸಂಗಿ ಸಿರಿ ದೇವಿ ಶ್ರೀ ಕಾಳಿಕಾ ಶೃಂಗ ಋಷಿಯ ತಪಕ್ಕೆ ಒಲಿದು ನೆಲೆಯಾಗಿಹ ಶಿರ ಸಂಗಿ ಸಿರಿ ದೇವಿ ಶ್ರೀ ಕಾಳಿಕಾ ಭೈರವೇಶ್ವರ ಕಾಳ ಭೈರವರೊಡಗೂಡಿ ಭೈರವೇಶ್ವರ ಕಾಳ ಭೈರವರೊಡಗೂಡಿ ಕನಕ ಪುತ್ತಳಿಯಾಗಿ ಶೋಭಿಪಳಿಗೆ ಕನಕ ಪುತ್ತಳಿಯಾಗಿ ಶೋಭಿಪಳಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ಜಗಜನನಿ ಶ್ರೀ ಕಾಳಿಕಾ ಶ್ರೀ ಕಾಳಿಕಾ ಶ್ರೀ ಕಾಳಿಕಾ ಹುಟ್ಟಿದನು ಗೋನಾಳ ಸ್ಥಳದಿ ಲೀಲೆಯ ಮಾಡಿ ನೆಟ್ಟನ್ನ ಉಳವಿಯ ಮಠವ ಮಾಡಿ ಹುಟ್ಟಿದನು ಗೋನಾಳ ಸ್ಥಳದಿ ಲೀಲೆಯ ಮಾಡಿ ನೆಟ್ಟನ್ನ ಉಳವಿಯ ಮಠವ ಮಾಡಿ ಸೃಷ್ಟಿಯ ಸ್ಥಳವೆಂದು ಶ್ರೇಷ್ಠ ವರವಿಗೆ ಬಂದು ಸೃಷ್ಟಿಯ ಸ್ಥಳವೆಂದು ಶ್ರೇಷ್ಠ ವರವಿಗೆ ಬಂದು ಸಿಡಿಲೆ ಸಿಡಿದಂತ ದೇವನಿಗೆ ಸಿಡಿಲೆ ಸಿಡಿದಂತ ದೇವನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ವರವಿ ಶ್ರೀ ಮೌನೇಶಗೆ 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 ಕೃಷ್ಣೇ ಬೋದರೆವಾಗ ಸಾವಧಾನವ ಹೇಳಿ ಗಂಗೆ ರೂಪದಿ ಹರಿಸಿ ತೋರ್ದವನಿಗೆ ಕೃಷ್ಣೇ ಬೋರ್ಗರೆವಾಗ ಸಾವಧಾನವ ಹೇಳಿ ಗಂಗೆ ರೂಪದಿ ಹರಿಸಿ ತೋರ್ದವನಿಗೆ ಪಾಳು ಬಾವಿಗೆ ಪುಣ್ಯ ತೀರ್ಥಧಾರೆಯ ನಿತ್ತ ಪಾಳು ಬಾವಿಗೆ ಪುಣ್ಯ ತೀರ್ಥಧಾರೆಯ ನಿತ್ತ ಚಿಂತಣಿ ವಾಸ ಮೌನೇಶಗೆ ಚಿಂತಣಿ ವಾಸ ಮೌನೇಶಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ಮುನಿವರ ಮೌನೇಶಗೆ 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 ಧನ್ಯವಾದಗಳು. ಧನ್ಯವಾದಗಳು. ಮಂಗಳಾರತಿ ಹಾಡು ಆಯ್ತು ಈಗ. ಸೊ ಭಜನಾ ಕಾರ್ಯಕ್ರಮದ ಮಂಗಳಾರತಿ ಹಾಡು ಆಯ್ತು ಅಂತಂದ್ರೆ ಭಜನಾ ಕಾರ್ಯಕ್ರಮದ ಕೊನೆ ಹಾಡು ಆಯ್ತು ಈಗ. ನೀವೆಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ಸ್ಕ್ರೀನ್ ಮೇಲೆ ಕೆಲವು ಇಳ್ಕಲ್ ಸೀರೆಗಳ ಕಾಣ್ತಾ ಇದೆ. ಹೆಚ್ಚಾನ ಚೆಲ್ಲರು ಇಳ್ಕಲ್ ಸೀರೆಯಲ್ಲಿ ಇದ್ದಾರೆ. ಅದರ ವಿಶೇಷತೆ ಏನು ಅಂತ ಯಾರಾದ್ರೂ ಗೆಸ್ ಮಾಡಿದ್ರ? ಯಾಕೆ ಎಲ್ಲ ಇಳ್ಕಲ್ ಸೀರೆ ಉಟ್ಕೊಂಡಿರೋದಂತ? ಇತ್ತೀಚೆಗಷ್ಟೇ ನಾವು ಸಿಹಿ ಕಹಿಯ ಸಮ್ಮಿಲನವಾದಂತಹ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ವಿ. ನಾವು ಉತ್ತರ ಕರ್ನಾಟಕ ಶ್ರೀ ಕಾಳಿಕಾ ಮಹಿಳಾ ಮಂಡಳಿಯವರು ಆಗಿರೋದ್ರಿಂದ ನಮ್ಮ ಒಂದು ಸಂಪ್ರದಾಯವನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ ಇವತ್ತು ನಾವೆಲ್ಲ ಇಳ್ಕಲ್ ಸೀರೆಯನ್ನ ಹೇಳಿದ್ವಿ. ಸೊ ಅದಕ್ಕೋಸ್ಕರ ಎಲ್ರಿಗೂ ಗೊತ್ತು, ಈ ಎಳ್ಳು ಬೆಲ್ಲ ಶೇಂಗಾ ಪುಟಾಣಿ ಕೊಬ್ಬರಿ ಹೀಗೆ ಒಂದೊಂದು ಪದಾರ್ಥಕ್ಕೆ ಅದರದೇ ಆದಂತಹ ಒಂದೊಂದು ರುಚಿ ಇದೆ ಅಲ್ವಾ? ಅದೆಲ್ಲ ಒಟ್ಟು ಸೇರಿದಾಗ ಆಗೋ ರುಚಿನೇ ಬೇರೆ. ಹಾಗೆ
ನಾವೆಲ್ಲರೂ ಈ ಕಾರ್ಯಕ್ರಮದ ಮೂಲಕ ಒಂದಾಗಿ ಸಮ್ಮಿಲಿತಗೊಂಡು ಎಳ್ಳು ಬೆಲ್ಲ ತೆಗೆದುಕೊಂಡು ಒಳ್ಳೆ ಸಂಕಲ್ಪದೊಂದಿಗೆ ನಾವು ಇವತ್ತು ಇರೋಣ ಅಂತ ಹೇಳಿ ಎಲ್ಲರಿಗೂ ಎಳ್ಳು ಬೆಲ್ಲ ವಿತರಿಸ್ತಾ ಇದ್ದೀವಿ ಆನ್ಲೈನ್ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಎಳ್ಳು ಬೆಲ್ಲ ತಗೊಂಡು ಒಳ್ಳೊಳ್ಳೆ ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಾವು ನೀವು ಎಳ್ಳು ಬೆಲ್ಲ ಇರೋಣ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಎಳ್ಳು ಬೆಲ್ಲ ಇರೋಣ. ಸೋ ಈಗ ಸೊ ಈ ವರ್ಷ ಪೂರ್ತಿ ನಮ್ಗೆ ಸಿಹಿ ಕೈ ಇದ್ದೇ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಕೈಯನ್ನು ಕೂಡ ನಾವು ಅದೇ ರೀತಿ ತಗೋಬೇಕಾಗುತ್ತೆ, ಸಿಹಿ ಕೈ ಅದನ್ನ ಎದುರಿಸುವಂತ ಶಕ್ತಿ ಕೊಡ್ಲಿ ದೇವ್ರು ಅಂತ ನಾವು ಕೇಳ್ಕೊಂತ ಇದೀವಿ. ಸೊ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದೀವಿ. ಗಂಗಾವ್ರೆ ಏನಾದ್ರೂ ಹೇಳಿಕಿದ್ಯಾ? ಅವರು ಚಂದ್ರಕಾಂತ್ ಅವ್ರು ಏನೋ ಮಾತಾಡಿದ್ರು, ಒಂದ್ ಮಾತು ಏನಂತ ಕೇಳ್ಬಿಡೋಣ. ಏನಿಲ್ಲ ಗಂಗಾವ್ರೆ, ನಂದೇನ ಏನಾದ್ರು ಕ್ವಶನ್ಸ್ ಇದ್ರೆ ಅವ್ರಗಳಿಗೆ ನನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಫೋನ್ ಮಾಡ್ಬೋದು. ಅಥವಾ ಇವಾಗ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು, ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ನನ್ನ ನಂಬರ್ ನಂಬರ್ ಹೇಳ್ತೀನಿ, ಬರ್ಕೊಂಡ್ಬಿಟ್ಟು ನಿಮ್ಗೆ ಅವರು ಫೋನ್ ಮಾಡಿ ಮಾತಾಡ್ತಾರ. ಓಕೆ, ಏನಾದ್ರು ಇದ್ದಾಗ ಮಾತಾಡ್ಬೋದು. ನನ್ನ ಮೊಬೈಲ್ ನಂಬರ್ 9845266444. ಗ್ರೂಪ್ ಅಲ್ಲಿ ಅವ್ರು ಇದಾರೆ, ಅವರು ನಮ್ಮ ಕಾಳಿಕ ಮಹಿಳಾ ಮಂಡಳ ಗ್ರೂಪ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದಾರೆ ಅವರು. ಅದೇ ನನ್ಗೆ ಅಷ್ಟು ಇದ್ ಮಾಡಕ್ಕಾಗಲ್ಲ, ಯಾಕಂತಂದ್ರೆ ನಾನು ಝೂಮ್ ಮೀಟಿಂಗ್ ಇರುತ್ತೆ, ಮತ್ತೆ ಕೌನ್ಸಿಲಿಂಗ್ ಆನ್ಲೈನ್ ಮೂಲಕ ಇರುತ್ತೆ, ಝೂಮ್ ಅಲ್ಲಿ ವಿಡಿಯೋ ಮೂಲಕ ಇರುತ್ತೆ, ಹಾಗಾಗಿ ನನಗೆ ಇದಾಗುತ್ತೆ. ಮತ್ತೆ ಕೌನ್ಸಿಲಿಂಗ್ ಟ್ರೈನಿಂಗ್ ಬೇರೆ ಕ್ಲಾಸಸ್ ಕಂಡಕ್ಟ್ ಮಾಡಿದಾಗ ನಾವು ಟೀಚ್ ಮಾಡೋದು ಇರುತ್ತೆ, ಹಾಗಾಗಿ ನನಗೆ ಒಂದೇ ಸಮ ಜಾಯ್ನ್ ಆಗಕ್ಕಾಗಲ್ಲ. ಯಾವಾಗಲೂ ಟೈಮ್ ಇದ್ದಾಗ ಖಂಡಿತ ಜಾಯ್ನ್ ಆಗ್ತೀನಿ. ಮತ್ತೆ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಗಂಗಾ ಅವರಿಗೆ ಮತ್ತೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಚಂದ್ರ ಮೇಡಮ್ ಹೇಳಿ. ಚಂದ್ರ ಮೇಡಮ್, ಯಾವ ಏಜ್ ಇಂದ ಯಾವ ಏಜ್ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀರಾ ನೀವು ಮಕ್ಕಳಿಗೆ? ಫ್ರಮ್ 5 years ಟು 18 years. 5 to 18 years. ಹೌದು ಹೌದು, ಯಾಕಂದ್ರೆ ಮಕ್ಕಳಿಗೆ ಅದನ್ನ ಗಮನಿಸಿ. ನೀವು ಹೇಳಿರೋದು ಈಗ ಡಿಪ್ರೆಷನ್ ಬಗ್ಗೆ ಹೇಳಿದ್ರಲ್ಲ, ಇಟ್ಸ್ ಅ ಲಾಸ್ಟ್ ಸ್ಟೇಜ್, ಅದು ಡಿಪ್ರೆಷನ್ ಹೋಗಿ ಸುಸೈಡ್ ಕೇಸ್ ವರ್ಗು ಹೋಗುತ್ತೆ ಅಂದ್ರೆ ಇಟ್ಸ್ ಅ ಲಾಸ್ಟ್ ಸ್ಟೇಜ್ ಐ ತಿಂಕ್. ಐಸೋಲೇಷನ್ ಆಗ್ಬಿಡ್ತಾರೆ, ಯಾರ ಮಾತು ಕೇಳಲ್ಲ, ಮತ್ತೆ ಊಟ ತಿಂಡಿ ತಗೊಳಲ್ಲ, ಅವ್ರದೇ ಏನೋ ಒಂದು ಗುಂಗಲ್ ಇರ್ತಾರೆ. ಸೊ ಅವ್ರನ್ನ ನಾವು ಕಂಡು ಹಿಡಿದ್ಬಿಟ್ಟು ಅವ್ರನ್ನ ಆದಷ್ಟು ಅರ್ಲಿ ಇಂಟರ್ವೆನ್ಷನ್ ಮಾಡಿದ್ರೆ ಬೇಗ ಅದರಿಂದ ಹೊರಬರ್ಬೋದು. ಮತ್ತೆ ಅವರಿಗೆ ಮೋಸ್ಟ್ ಆಫ್ ದ ಪೇರೆಂಟ್ಸ್ ದೇ ಆರ್ ನಾಟ್ ಅಲ್ವಾ, ಸೊ ಅವ್ರಿಗೆಲ್ಲ ಅಷ್ಟು ಗೊತ್ತಿರಲ್ಲ ಕೌನ್ಸಿಲಿಂಗ್ ಆಗ್ಲಿ ಸೈಕಾಲಜಿ ನಾಟ್ ಸ್ಟಡಿಡ್ ರೈಟ್. ಬಟ್ ಅವ್ರಷ್ಟೇ ಸ್ವಲ್ಪ ಏನೋ ಚೇಂಜಸ್ ಈಗ ಬಿಹೇವ್ ನೋಡಿ, ದೈಹಿಕವಾಗಿ ಚೇಂಜ್ ಆದ್ರೆ ಅವ್ರು ಗಮನಿಸ್ತಾರೆ. ಸೊ ಮಾನಸಿಕವಾಗಿ ಚೇಂಜ್ ಆದಾಗ ಸಡನ್ ಆಗಿ ಯಾವುದೇ ಪೇರೆಂಟ್ಗೂ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ಫಿಸಿಕಲ್ ಹೆಲ್ತ್ ಬೇರೆ, ಮೆಂಟಲ್ ಹೆಲ್ತ್ ಬೇರೆ. ಚೆನ್ನಾಗಿರ್ತಾರೆ ಬಟ್ ಒಳಗಡೆ ಏನಿರುತ್ತೆ ಅಂತ ಹೇಳಿ ಯಾರಿಗೂ ಗೊತ್ತಾರಲ್ಲ. ಅವರಲ್ಲಿ ಬಿಹೇವಿಯರ್ ಚೇಂಜಸ್ ಆದಾಗ ಅಂದವ್ರನ್ನ ಬಿಟ್ಟು ಏನೋ ಒಂದ್ ಚೇಂಜಸ್ ಆಗಿದೆ, ಅದನ್ನ ಕಂಡುಹಿಡಬೇಕು. ಪೇರೆಂಟ್ಸ್ ಆಗ್ಲಿ ಅಥವಾ ಫ್ರೆಂಡ್ಸ್ ಆಗ್ಲಿ ಯಾರಾದ್ರೂ ನೋಡಿದಾಗ ಅವರಿಗೆ ಏನೋ ಒಂದು ಬದಲಾವಣೆ ಆಗಿದೆ, ಅವ್ರ ಹತ್ರ ಮಾತಾಡ್ಬೇಕು. ಮಾತಾಡ್ಬಿಟ್ಟು ಏನಂತ ತಿಳ್ಕೊಂಡು ಅಕಸ್ಮಾತ್ ಅವರು ಹೇಳಿಲ್ಲ ಅಂದ್ರೆ ಅವರಿಗೆ ಆಪ್ತರು ಯಾರಿರ್ತಾರೋ ಅವ್ರ ಹತ್ರ ತಿಳ್ಕೊಂಡ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದಾಗ ಆದಷ್ಟು ನಾವು ತಡೆ ಹಿಡಿಬಹುದು ಅಂತ. ಅಲ್ಲ, ಒಂದು ಸ್ಮಾಲ್ ಚೇಂಜಸ್ ಆದ್ರೂ ನಾವು ಡೈರೆಕ್ಟ್ ಆಗಿ ಹೋಗಿ ಕೌನ್ಸಿಲಿಂಗ್ ಗೆ ಹೋಗ್ಬೇಕಂತನೂ ಏನೂ ಇಲ್ಲ ಅಲ್ವಾ? ಏನಿಲ್ಲ ಆತರ ಏನಿಲ್ಲ. ತುಂಬಾ ಬದಲಾವಣೆ ಆದಾಗ, ಯಾಕಂತಂದ್ರೆ ಸ್ವಲ್ಪ ಬದಲಾವಣೆ ಆದಾಗ ಮಾತಾಡ್ಬೇಕು. ಮಾತಾಡೋದ್ರಿಂದ ಕೆಲವೊಂದು ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ಮಾತಾಡ್ದಲ್ಲೇ ಇದ್ದಾಗ ಏನಾಗತ್ತೆ, ಅವರಲ್ಲಿ ಏನೋ ಇನ್ನೂ ಒಳಗಡೆ, ಯಾಕಂತಂದ್ರೆ ಅದು ಇನ್ನರ್ ಮೈಂಡ್ ಅಲ್ಲಿ ಏನಾಗತ್ತೆ ಅಂತೇಳಿ ಯಾರಿಗೂ ಗೊತ್ತಾಗಲ್ಲ. ಸೊ ಅವರಲ್ಲಿ ಅದು ಆಗ್ತಿರಬೇಕಾದ್ರೆ ಬಿಹೇವಿಯರಲ್ಲಿ ಚೇಂಜಸ್ ಖಂಡಿತ ಇದ್ದೇ ಇರುತ್ತೆ. ಕೂಗಾಡೋದಾಗ್ಲಿ, ಚೀರಾಡೋದಾಗ್ಲಿ, ಅಥವಾ ಯಾವುದೇ ಊಟ ತಿಂಡಿ ಬಿಡ್ಬಹುದು, ಅಥವಾ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ದಲೇ ಇರ್ಬೋದು. ಇದನ್ನೆಲ್ಲ ನೋಡಿದಾಗ ಓ ಇವರಲ್ಲಿ ಏನೋ ಚೇಂಜಸ್ ಇದೆ, ಏನಕ್ಕೆ ಇರ್ಬೋದು, ಅಥವಾ ಬೇರೆಯವ್ರ ಹತ್ರ ಮಾತಾಡ್ಬೋದು. ಇವಾಗ ಅವ್ರನ್ನ ನೋಡ್ಬಿಟ್ಟು ಏನೋ ನನ್ನ ಮಗಳಿಗೆ ಹೀಗಾಗ್ತಿದೆ, ನನ್ನ ಮಗನಿಗೆ ಹೀಗಾಗ್ತಿದೆ, ಇದ್ರಲ್ಲಿ ಏನಾದ್ರು ಅಂದ್ರೆ ಯಾವ ರೀತಿ ಹೋಗ್ಬೇಕು ಗೊತ್ತಿರೋರ ಹತ್ರ ಹೇಳ್ಕೊಂಡಾಗ ಅವರು ಸ್ವಲ್ಪ ಈ ರೀತಿ ಇರ್ಬೋದು ನೋಡಿ, ಸ್ವಲ್ಪ ಡಾಕ್ಟರ್ ಹತ್ರ ತೋರಿಸಿ ಅಂತ ಹೇಳಿದಾಗ ಸೈಕ್ರಾಟ್ರಿಸ್ಟ್ ಹತ್ರ ಕರ್ಕೊಂಡ್ ಬರ್ಬೋದು. ಮಕ್ಕಳು ನಮ್ ಜೊತೆ ಎಲ್ಲಾ ಮಾತಾಡ್ತಾ ಇದಾರೆ ಅಂತ ಮನ್ಸಲ್ಲಿ ಏನೋ ಒಂದ್ ಇಟ್ಕೊಂಡದ್ ಅದ್ ಗೊತ್ತಾಗಲ್ಲ ಅಲ್ವಾ? ಸೊ ನಮ್ಗೆ ಅದೆಲ್ಲ ಸಡನ್ ಆಗಿ ಹೇಗ್ ಗೊತ್ತಾಗತ್ತೆ? ಮನಸ್ಸಲ್ಲಿ ಇಟ್ಕೊಂಡು ಚೇಂಜಸ್ ಗೊತ್ತಾಗೆ ಆಗತ್ತೆ, ಒಳಗಡೆ ಇಟ್ಕೊಂಡಿರ್ತಾರೆ ಆದ್ರೆ ಮಾತಾಡಲ್ಲ. ಕೆಲವರು ಬೇಗ ಬಂದ್ಬಿಡ್ತಾರೆ, ಅದ್ರಿಂದ ಹೊರ ಬಂದ್ಬಿಡ್ತಾರೆ. 1 day ಇರ್ಬೋದು, 2 days ಇರ್ಬೋದು, ಆದ್ರೆ ಪ್ರೊಲಾಂಗ್ ಆಗ್ಬಾರ್ದಷ್ಟೇ. ಅಲ್ಲ, ಬಟ್ ಅವ್ರು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಲ್ಲ. ಈಗ ಮನ್ಸಲ್ಲಿ ಇರೋದನ್ನ ಎಕ್ಸ್ಪ್ರೆಸ್ ಮಾಡಿದಾಗ ತಾನೆ ನಮ್ಗೆ ಗೊತ್ತಾಗೋದು. ಈಗ ನಾರ್ಮಲ್ ಜನರಿಗೆ ನಾನು ಹೇಳ್ತಾ ಇರೋದು, ಈಗ ಮೋಸ್ಟ್ ಆಫ್ ಮಕ್ಕಳು ಏನ್ ಮಾಡಿದ್ದಾರೆ, ಒಂದು ಟಿವಿ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಟ್ಯಾಬ್ ಅದೇ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಟೈಮೇ ಇಲ್ಲ ಮಾತಾಡಕ್ಕೆ, ಎಕ್ಸ್ಪ್ರೆಸ್ ಮಾಡೋಕೆ. ಏನೋ ಊಟ ತಿಂಡಿ ಹಸಿವಂತ ಅಷ್ಟೇ ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ, ಬರೀತಾರೆ, ಓದ್ತಾರೆ, ಅಷ್ಟೇ ಅಲ್ವಾ ಈಗ ನಾವು ನೋಡ್ತಾ ಇರೋದು?
ಅದನ್ನ ಪೇರೆಂಟ್ಸ್ ಗಮನಿಸ್ಬೇಕು ಅಂತಾನೆ ನಾನು ಹೇಳ್ತಾ ಇರೋದು. ಈಗ ಒನ್ ಹಾಫ್ ಎನ್ ಅವರ್ ಒನ್ ಅವರ್ ಟೂ ಅವರ್ಸ್ ಓಕೆ ಇದು ಅದೇ ನೋಡ್ತಾ ಇದ್ದಾಗ ಏನಿದೆ ಏನ್ ನೋಡ್ತಾ ಇದ್ದಾನೆ ಆ ಮೊಬೈಲ್ ಅಲ್ಲಿ ಏನ್ ನೋಡ್ತಾ ಇದ್ದಾರೆ ಪ್ರತಿಯೊಂದು ತಿಳ್ಕೊಂಡು ಅವ್ರನ್ನ ಮಾತಾಡಿಸ್ಬೇಕು ಏನ್ ನೋಡ್ತಾ ಇದೀಯ ಏನ್ ಮಾಡ್ತಾ ಇದೀಯಾ ಏ ತೋರ್ಸು ಸ್ವಲ್ಪ ಅಂದ್ರೆ ಅಂದ್ರೆ ಫ್ರೀ ಆಗಿ ಮಾತಾಡ್ಬೇಕು. ಅವ್ನು ಏನೋ ಮಾತಾಡ್ದಲೇ ಇದ್ರೆ ಅವ್ರು ಅಯ್ಯೋ ಏನೋ ಮಾತಾಡಲ್ಲ ಅವ್ನ ಪಾಡಿಗೆ ಅವ್ನು ನೋಡ್ತಾ ಇದ್ದಾನೆ ಹಾಗೆ ಬಿಟ್ಬಿಡೋಣ ಅಂದಾಗ ಏನಾಗತ್ತೆ ಅಲ್ಲಿ ಅದು ಬೆಳೀತಾ ಹೋಗುತ್ತೆ. ಅದನ್ನ ನಾವು ಗಮನಿಸ್ಬೇಕು ಪೇರೆಂಟ್ಸ್ ಆದವರು ಗಮನಿಸ್ಬಿಟ್ಟು ಏನಕ್ಕೆ ಆಗ್ತಾ ಇದೆ ಯಾಕಂತಂದ್ರೆ ಅಡೋಲಸೆಂಟ್ ಇಶ್ಯೂಸ್ ಇರ್ಬೋದು ಆಮೇಲೆ ಅವ್ನ ಫ್ರೆಂಡ್ಸ್ ಗೊತ್ತಿರ್ಬೇಕು ತಿಳ್ಕೊಂಡಿರ್ಬೇಕು ಮತ್ತೆ ಮನೆಗೆ ಬರ್ತಾ ಇರ್ಬೇಕು ಹುಡುಗರು ಇದನ್ನೆಲ್ಲ ತಿಳ್ಕೊಂಡು ಮನಸ್ಸಿನ ಕೆಲವರು ಹೇಳಲ್ಲ ಆದ್ರೆ ಬಿಹೇವಿಯರ್ ಅಲ್ಲಿ ಚೇಂಜಸ್ ಇದ್ದೇ ಇರುತ್ತೆ ಅವರಲ್ಲಿ. ಓ ಮೊಬೈಲ್ ಓ ಊಟ ಬರ್ತಾನೆ ತಿಂಡಿಗೆ ಬರ್ತಾನೆ ಅಷ್ಟೇ ಸಾಕ ಕಮ್ಯುನಿಕೇಶನ್ ಬೇಕಲ್ವಾ ಮಾತಾಡ್ಬೇಕು ಒನ್ ಟೂ ಅವರ್ಸ್ ಏನಕ್ಕೆ ಇಷ್ಟ ನೋಡ್ತಾ ಇದೀಯಾ ಏನು ಈಗ ಈಗ ಅಂದ್ರೆ ಆನ್ಲೈನ್ ಕ್ಲಾಸಸ್ ಇದೆ ಆದ್ರಿಂದ ಈ ಸತಿ ಈಗ ಏನಾಗಿದೆ ಅಂದ್ರೆ ಈ ಕೋವಿಡ್ ಸಿಚುಯೇಷನ್ ಅಲ್ಲಿ ಮೊಬೈಲ್ ಕೊಟ್ಟಾಗ ಅವ್ರು ಯಾವ್ದಾದ್ರು ವೆಬ್ಸೈಟ್ ಹೋಗ್ತಾರೆ ಇವಾಗ. ಸೊ ಅದನ್ನ ಪೇರೆಂಟ್ಸ್ ಗಮನಿಸ್ಬೇಕು ಅಂತ ನಾನು ಹೇಳೋದು. ಅವ್ರು ಹೇಳ್ಕೊಳಲ್ಲ ಆದ್ರೆ ನಾವು ಮಾನಿಟರ್ ಮಾಡ್ಬೇಕು. ಓಕೆ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್. ಓಕೆ ತುಂಬಾ ನಮಗೂ ಒಂಥರ ಎಜುಕೇಟ್ ಮಾಡಿದ್ರಿ ನೀವು ಇವತ್ತು ಹೇಳ್ಬೇಕು ಅಂದ್ರೆ ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು. ಗಂಗಾ ಏನಾದ್ರು ಅನೌನ್ಸ್ಮೆಂಟ್ ಅಥವಾ ಏನಾದ್ರು ಹೇಳಲಿಕ್ಕಿದ್ಯಾ? ಏನು ಇಲ್ಲ ನಮ್ದು ಕಮಿಟಿ ಹೊಸದಾಗಿತ್ತಲ್ಲ ಅದ್ರ ಬಗ್ಗೆ ಒಂದ್ಸರಿ ಹೇಳ್ಬಿಡು. ಕಮಿಟಿ ಹೊಸದು ಫಾರ್ಮ್ ಆಗಿದೆ ಅದ್ರದ್ದು ಮೆಂಬರ್ಸ್ ಎಲ್ಲ ಹೇಳ್ಬೇಕಾ? ಇಲ್ಲ ಅಧ್ಯಕ್ಷರದೊಂದು ಹೆಸರು ಹೇಳ ಸಾಕಷ್ಟೇ. ನಾನು ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ನೂತನ ಅಧ್ಯಕ್ಷರು ಅಂತ ಹೇಳಿದೆ. ಎಸ್ ಕೆ ವಿ ಎಂ ಎಂ ಅಂದ್ರೆ ಶ್ರೀ ಕಾಳಿಕಾ ವಿಶ್ವಕರ್ಮ ಮಹಿಳಾ ಮಂಡಳಿ ಕಮಿಟಿ ಮೆಂಬರ್ಸ್ ನಾವೆಲ್ಲ. ಶ್ರೀಮತಿ ಉಮಾ ವಾಸುದೇವ್ ಕಿತ್ತಲಿ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಸೆಕ್ರೆಟರಿ ಬಂದು ಗಂಗಾ ಶ್ರೀಧರ್ ಹೊಂಬಳ ಅವರು. ಸೊ ಜಾಯಿಂಟ್ ಸೆಕ್ರೆಟರಿ ಬಂದು ಶ್ರೀಮತಿ ರೂಪಾ ಸಂಜೀವ್ ಹಳಿಸಾಗರ್ ನಾನು, ಮತ್ತೆ ಶ್ರೀಮತಿ ಶ್ವೇತಾ ಸುರೇಶ್ ಬಡಿಗೇರಿ ಅವರು ಟ್ರೆಜರರ್ ಆಗಿದ್ದಾರೆ. ಶ್ರೀಮತಿ ಸುನೀತಾ ವಾಸು ಅವರು ಜಾಯಿಂಟ್ ಟ್ರೆಜರರ್ ಆಗಿದ್ದಾರೆ. ಸೊ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಅಲ್ಲಿ ಶ್ರೀಮತಿ ಸುಶೀಲಾ ಪಾಂಡುರಂಗ ಪತ್ತಾರ್ ಅವರು, ಶ್ರೀಮತಿ ಅರ್ಚನಾ ಯೋಗಾನಂದ್ ಸೋನಾರ್, ಶ್ರೀಮತಿ ಉಷಾ ಗೋಪಾಲ್ ಮನ್ವಾಚಾರ್ ಅವರು, ಶ್ರೀಮತಿ ಸುಜಾತ ಆನಂದ್, ಶ್ರೀಮತಿ ವಿಜಯ ಸತೀಶ್, ಶ್ರೀಮತಿ ಭಾಗ್ಯ ವೀರಣ್ಣ ಸೊಲಾಪುರ್ ಅವರು ಹಾಗೂ ಶ್ರೀಮತಿ ಆರತಿ ಅರುಣ್ ಸೊಲಾಪುರ್ ಅವರು ಈ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಆಗಿ ಈಗ ಸದ್ಯಕ್ಕೆ ಆಯ್ಕೆಯಾಗಿ ಇದ್ದಾರೆ. ಸೊ ಇದು ಎಲ್ರಿಗೂ ಒಂದು ವಿಷಯ ಗೊತ್ತಿರ್ಲಿ. ಹಾಗೇನೆ ನೀವು ಎಲ್ಲ ಈಗ ಎಲ್ರೂ ನಿಮ್ಮ ರಿಲೇಟಿವ್ಸ್ಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗ್ಬೇಕು ಹಾಗೂ ನಾವು ಕಳಿಸುವಂತ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಅವರ ಒಂದು ಕಮೆಂಟ್ಸ್ ಕೊಡ್ಬೇಕು ಅಂತ ನೀವು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಈಗ ಪ್ರತಿಯೊಬ್ಬರ ಹತ್ರ ಒಂದೊಂದು ಮೊಬೈಲ್ ಇದೆ, ಒಂದ್ ಮನೆಗೆ ನಾಲ್ಕು ಜನ ಇದಾರೆ ಅಂದ್ರೆ ನಾಲ್ಕು ಮೊಬೈಲ್ ಇದೆ, ನಾಲ್ಕು ಸಬ್ಸ್ಕ್ರೈಬ್ ಆದ್ರೆ ಸಬ್ಸ್ಕ್ರಿಪ್ಷನ್ ಆದ್ರೆ ಸೊ ನಮ್ದು ಬೆಳೆಯಲಿಕ್ಕೆ ಒಂದು ಅವಕಾಶ. ಯಾಕಂದ್ರೆ ನಮ್ ಜನ ನಾವು ಬೆಳೆಸಿಲ್ಲ ಅಂದ್ರೆ ಇನ್ಯಾರು ಬೆಳೆಸ್ತಾರೆ? ಅದಕ್ಕೋಸ್ಕರ ಇದೊಂದು ರಿಕ್ವೆಸ್ಟ್ ಎಲ್ರು ಆದಷ್ಟು ಸಬ್ಸ್ಕ್ರೈಬ್ ಆಗಿ, ಇನ್ನು ಯಾರ್ಯಾರು ಆಗಿಲ್ಲ ಅವ್ರಿಗೆಲ್ಲ ದಯವಿಟ್ಟು ಹೇಳಿ ಸಬ್ಸ್ಕ್ರೈಬ್ ಆಗಿ. ಈ ತರ ನಮ್ದು ಚಾನಲ್ ಇದೆ, ನಾವು ವಿಡಿಯೋಸ್ಗಳು ಕಳಿಸ್ತಾ ಇರ್ತೀವಿ ಒಕೇಶನಲಿ, ಯಾವ್ಯಾವ ಮಂತ್ ಅಲ್ಲಿ ಏನೇನು ಹಬ್ಬ ಇರುತ್ತೆ, ಏನೇನು ಇಂಪಾರ್ಟೆನ್ಸ್ ಇರುತ್ತೆ, ಅದ್ರ ಬಗ್ಗೆ ನಾವೆಲ್ಲ ಎಜುಕೇಟ್ ಮಾಡ್ತಾ ಇದೀವಿ, ನಾಲೆಜ್ ಕೊಡ್ತಾ ಇದೀವಿ ವಿಡಿಯೋ ಮೂಲಕ ಅಂತ ದಯವಿಟ್ಟು ಇದೊಂದು ನಾನು ಕೇಳ್ಕೊತಾ ಇದ್ದೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆಗ ಕೇಳಿ, ಆಲ್ರೆಡಿ 400 ಸಬ್ಸ್ಕ್ರೈಬ್ ಆಗಿದೆ. ಇದೊಂದು ತುಂಬಾ ಖುಷಿ ವಿಷಯ, ಇದು ಒಂದು ಗಳಿಸಿರುವಂತ ಆಸ್ತಿ ಅಂತಾನೆ ಹೇಳ್ಬೋದು. ಇದು ಗಂಗಾ ಅವ್ರ ಮೂಲಕ ಸಾಧ್ಯವಾಗಿದ್ದು, ಅದಕ್ಕೆ ಎಲ್ಲರೂ ಚಪ್ಪಾಳೆ ಮೂಲಕ ಒಂದು ಈ ಸಂತೋಷವನ್ನು ವ್ಯಕ್ತಪಡಿಸ್ಬೇಕು. ಗಂಗಾ ಇನ್ನೇನಾದ್ರೂ ಸಂಘದ ಬಗ್ಗೆ ಏನಾದ್ರು ಹೇಳಲಿಕ್ಕಿದ್ಯಾ ನೆಕ್ಸ್ಟ್ ಕಾರ್ಯಕ್ರಮ? ವಂದನಾರ್ಪಣೆ ಮಾಡಿ. ಸೊ ಈಗ ಚೆನ್ನಾಗಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ, ಎಷ್ಟೋ ಜನ ಇದು ವಿಡಿಯೋಸ್ ಎಲ್ಲ ನೋಡಿದ್ರೆ ತುಂಬಾ ಸಂತೋಷ ಆಗ್ತದೆ. ಎಲ್ಲ ಪ್ರತಿಭೆಗಳು ಒಳಗೆ ಎಲ್ಲ ಕೂತ್ಬಿಟ್ಟಿದ್ವು ಅಡುಗೆ ಮನೆಯಲ್ಲಿ ಎಲ್ಲ ಲೇಡೀಸ್ದು, ಈಗ ಆಚೆ ಬರ್ತಾ ಇದೆ. ನಾನು ನೋಡಿದ ಹಾಗೆ ಎಷ್ಟೊಂದು ವಿಡಿಯೋಸ್ ನೋಡಿದಾಗ ಹಾಡು ಇರ್ಬೋದು, ಈವನ್ ಅಡುಗೆ ಕಲೆಗಳು ಕೂಡ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ತಾ ಇರೋದು ನೋಡಿ ಇದೇ ತರ ಮುಂದುವರಿಲಿ ಅಂತ ಆಶಿಸ್ತಾ ಈಗ ವಂದನಾರ್ಪಣೆ ಸಮಯ. ಎಲ್ರಿಗೂ ಹೇಳ್ತಾರೆ, ಪರೋಪಕಾರ ಮಾಡಿದ ಮನುಷ್ಯ ಜೀವನಕ್ಕೆ ಧಿಕ್ಕಾರ ಇರ್ಲಿ ಅಂತ ಹೇಳ್ತಾರೆ. ಅಂದ್ರೆ ಪರೋಪಕಾರ ಶೂನ್ಯಸ್ಯ ದಿಕ್ ಮನುಷ್ಯ ಜೀವಿತಂ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಉಪಕಾರವನ್ನು ಪಡೆದ ನಂತರ ಅದನ್ನ ಸ್ಮರಿಸುವಂತ ಇದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಸುಂದರವಾಗಿ ರೂಪುಗೊಳ್ಬೇಕಾದ್ರೆ ಎಲ್ಲರ ಸಹಾಯ ಹಸ್ತ ಇದೆ. ಇಲ್ಲಿ ಶ್ರೀಮತಿ ಚಂದ್ರ ಕೌಜಲ್ಗಿ ಅವರು ಹಾಗೂ ಮೋಹನ್ ಕಬೂರ್ ಅವರು ಇವತ್ತು ನಮ್ಮ ವಿಶೇಷ ಅತಿಥಿಗಳಾಗಿ ತಮ್ಮ ಸಮಯವನ್ನ ನಮ್ಮೊಂದಿಗೆ ಕಳೆದಿದ್ದಕ್ಕೆ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು. ಶ್ರೀ ಕಾಳಿಕಾ ವಿಶ್ವಕರ್ಮ ಮಹಿಳಾ ಮಂಡಳಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಧನ್ಯವಾದಗಳು.
ಅದೇ ನಾನು ಕೂಡ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಫಸ್ಟ್ ಅದೇ ಗಂಗಾ ಅವರು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು, ಓಕೆ ಇದೊಂದೇನೋ ಗೌರವದಿದೆ ಅಂತ ಅನ್ಕೊಂಡು ಐ ಅಕ್ಸೆಪ್ಟೆಡ್. ಸೊ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ಆಲ್ ಆಫ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಅದೇ ರೀತಿ ಇವತ್ತು ಪಾರ್ಟಿಸಿಪೆಂಟ್ಸ್ ಸುಮಾರು ಎಷ್ಟು ಜನ ಇದ್ದಾರೆ ಗಂಗಾ ಅವರು? ಅವಾಗ 19-20 ಅವಾಗ್ಲೇ 24 ವರ್ಗೂ ಹೋಗಿತ್ತು. ಸೊ ಹಾಗೆ ಬರ್ತಾ ಹೋಗ್ತಾ ಇದ್ರೆ, ಹಾಗೆ ಈ ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ನೋಡ್ತಾ ಇರೋರಾಗ್ಲಿ, ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗವಹಿತ್. ಸೊ ಎಲ್ರೂ ಸುಖಿಗಳಾಗಿರ್ಲಿ, ಎಲ್ರೂ ಆರೋಗ್ಯವಂತರಾಗಿರ್ಲಿ, ಎಲ್ರೂ ಶುಭವಾದದನ್ನ ನೋಡ್ಲಿ, ಯಾರಿಗೂ ದುಃಖ ಬರದೇ ಇರ್ಲಿ ಎಂಬ ಶಾಂತಿ ಮಂತ್ರದೊಂದಿಗೆ ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅಂತ್ಯವನ್ನ ಹೇಳ್ತಾ ಇದ್ದೀನಿ. ನಾನು ರೂಪಾ ಸಂಜೀವ್ ಕಳಿಸಾಗರ್. ಧನ್ಯವಾದ. Bye bye.